ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ ಹೆಲ್ತ್ ಕೇರ್ ಕಾರ್ಯಕ್ರಮ. ನಾನು ಅಂಬಿಕಾ. ಮೊದಲನೇದಾಗಿ ಸಮಸ್ತ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಚರ್ಮ ಅನ್ನುವಂಥದ್ದು ಹೊರ ಜಗತ್ತಿನಿಂದ ಒಳ ಅಂಗಾಂಗಗಳನ್ನ ಬೇರ್ಪಡಿಸುವ ಅಂಗ ಮಾತ್ರ ಅಲ್ಲ, ಬಿಸಿಲಿನಿಂದ ಆಗಿರ್ಬೋದು, ಚಳಿಯಿಂದ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಹಾನಿ ಉಂಟು ಮಾಡುವಂತಹ, ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡುವಂತಹ ಯಾವುದೇ ರೀತಿಯಾದಂತಹ ಒಂದು ಮುಖ್ಯವಾದ ಕ್ರಿಯೆಯಿಂದ ನಮ್ಮನ್ನ ಸುರಕ್ಷಿತ ಪಡಿಸುತ್ತೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಮುಖ್ಯವಾದ ಅಂಗ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಸಾಮಾನ್ಯವಾಗಿ ನಾವು ಯಾರು ಒಂದೇ ತರದ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದಿಲ್ಲ. ಕೆಲವರು ಮಾಂಸಾಹಾರಿಗಳಿರ್ತಾರೆ, ಕೆಲವರು ಸಸ್ಯಾಹಾರಿಗಳಿರ್ತಾರೆ, ಇನ್ನು ಕೆಲವರು ಎರಡನ್ನ ಸೇವನೆ. ಈ ತರದ ಒಂದು ಆಹಾರ ಪದಾರ್ಥಗಳ ಸೇವನೆ ಒಟ್ಟಿಗೆ ಮಾಡಿದಾಗ ಸೋರಿಯಾಸಿಸ್ ಬರುತ್ತಾ, ವಿಟಿಲಿಗೋ ಅಂತ ಸಮಸ್ಯೆಗಳು ಉಂಟಾಗ್ತಾವ. ಯಾವ ರೀತಿಯಾಗಿ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು ಉಂಟಾಗುತ್ತೆ, ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ವೀಕ್ಷಕರೇ. ಎಷ್ಟರ ಮಟ್ಟಿಗೆ ತಂದೆ ತಾಯಿಗೆ ಈ ಸಮಸ್ಯೆ ಇದ್ದಲ್ಲಿ ಮಕ್ಕಳಿಗೆ ಬರುವಂತಹ ಚಾನ್ಸಸ್ ಇದೆ, ಯಾವ್ಯಾವ ರೀತಿಯಾದ ಗಳನ್ನ ಕಂಡು ಬರ್ತದೆ. ಈ ಎರಡು ಸಮಸ್ಯೆ ಆಗಿರ್ಬೋದು ಬಹಳ ಹಿಂಸಾತ್ಮಕವಾಗಿ ನಮ್ಮನ್ನ ಕೊಲ್ಲುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ನಮ್ಗೆ ಬಂದಾಗ ನಾವ್ ಯಾರ ಹತ್ರನು ಹೇಳ್ಕೊಳಕಾಗದೆ ಆ ಸಮಸ್ಯೆ ವಾಸಿ ಆಗೋವರೆಗೂ ಮುಚ್ಚಿಡಬಹುದು. ಆದ್ರೆ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ವಿಟಿಲಿಗೋ ಆಗಿರ್ಬೋದು, ನಮ್ಗೆ ಸಮಸ್ಯೆ ಬಂದಿದ ತಕ್ಷಣ ಇದು ಹೊರಗಡೆ ಕಾಣುವಂತ ಚರ್ಮದಲ್ಲಿ ಬರುವಂತಹ ಸಮಸ್ಯೆ ಆಗಿರೋದ್ರಿಂದ ಖಂಡಿತವಾಗ್ಲು ತುಂಬಾ ಮುಜುಗರಕ್ಕೆ ಈಡಾಗ್ತಾನೆ ಮನುಷ್ಯ ಅಂತಾನೆ ಹೇಳಿರ್ಬೋದು. ಅವಾಗ್ಲೇ ಹೇಳಿದೆ, ಚಿಕ್ಕ ಮಕ್ಕಳಿಗೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಸಡನ್ ಆಗಿ ಯಾಕಾಗಿ ಕಾಣಿಸ್ಕೊಳ್ಳುತ್ತೆ ವಿಟಿಲಿಗೋ ಅಂತ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಂಡು ಬರ್ತಾ ಇದೆ. ಎಲ್ಲರೂ ಒಂದೇ ವಾತಾವರಣದಲ್ಲಿ ಬೆಳೀತಾ ಇರ್ತೀವಿ ವೀಕ್ಷಕರೇ, ಒಂದೇ ರೀತಿಯಾದಂತ ಆಹಾರ ಪದಾರ್ಥಗಳ ಸೇವನೆ ಮಾಡ್ತಿರ್ತೀವಿ. ಆದ್ರೆ ಕೆಲವೊಬ್ಬರಿಗೆ ಮಾತ್ರ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು ಯಾಕಾಗಿ ಬರುತ್ತೆ, ಇವೆಲ್ಲವನ್ನ ತಿಳಿಸ್ತೀವಿ ಇಂದಿನ ದಿನದ ಕಾರ್ಯಕ್ರಮದಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ವೈದ್ಯರಾದಂತ ಡಾಕ್ಟರ್ ಸ್ನೇಹ ಅವರು. ಬನ್ನಿ, ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರಬಹುದು ಸೋರಿಯಾಸಿಸ್ ಅನ್ನೋದು ಬಹಳಷ್ಟು ಮಂದಿಗೆ ಕಂಡು ಬರ್ತಾ ಇದೆ, ಜೊತೆಗೆ ವಿಟಿಲಿಗೋ ಕೂಡ ಅಂತ ಹೇಳ್ಬೋದು. ಹಿಂದಿನ ದಿನಗಳಲ್ಲಿ ಈ ಒಂದು ಬಿಳಿ ಮಚ್ಚಿಗಳು ಹೆಚ್ಚಾಗಿ ಕಾಣಿಸ್ತಾ ಇತ್ತು ಸಮಸ್ಯೆ. ಆದ್ರೆ ಸೋರಿಯಾಸಿಸ್ ಜೊತೆ ಜೊತೆಯಾಗಿ ಬರ್ತಾ ಇದೆ ಅಂದ್ರೆ ಏನೆಲ್ಲ ಕಾರಣಗಳಿರ್ಬೋದು? ಸೋರಿಯಾಸಿಸ್ ಅಂದ್ರೆ ಏನು ಮೊದಲನೇದಾಗಿ? ಸೋರಿಯಾಸಿಸ್ ಅನ್ನುವಂಥದ್ದು ಇವಾಗ ನೀವು ಹೇಳ್ತಾ ಇರೋ ಹಾಗೆ ಇದು ಒಂದು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಿರುತ್ತೆ. ವಿಟಿಲಿಗೋ ಅಥವಾ ಬಿಳಿ ಮಚ್ಚೆಗಳು ಕೂಡ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಿರುತ್ತೆ. ಎರಡೂ ಕಾಯಿಲೆಗಳಲ್ಲಿ ಕಾಮನ್ ಆಗಿರುವಂಥದ್ದು ಏನು ಅಂತಂದರೆ, ಎರಡೂ ಕಾಯಿಲೆಗಳು ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಬಿಳಿ ಮಚ್ಚೆಗಳಾಗಿರ್ಬೋದು, ಎರಡೂ ಕೂಡ ಅಥವಾ ತೊನ್ನು ಅಂತ ಏನು ಹೇಳ್ತೀವಿ, ಎರಡೂ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಆಗಿರುತ್ತೆ. ಅಂದರೆ ನಮ್ಮ ದೇಹದಲ್ಲಿರುವಂಥ ಇಮ್ಯುನಿಟಿ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳು ಅಂತ ಏನು ಹೇಳ್ತೀವಿ, ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಸೆಲ್ಸ್ಗಳು, ಕೋಶಗಳು ಕಡಿಮೆ ಆದಾಗ ಆವಾಗ ಏನಾಗುತ್ತೆ, ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ನಾವು ನೋಡುವಂಥದ್ದು. ಅಥವಾ ಎರಡನೇದಾಗಿ, ಅಕಸ್ಮಾತ್ ಬಿಳಿ ರಕ್ತ ಕಣಗಳು ಕರೆಕ್ಟಾಗಿದ್ದು, ಆದರೆ ಬಿಳಿ ರಕ್ತ ಕಣಗಳು ಯಾವಾಗ ನಮ್ಮ ದೇಹಕ್ಕೆ ಪ್ರಾಬ್ಲಮ್ಗಳಾದಾಗ ಅಥವಾ ಯಾವುದೇ ರೀತಿ ಈ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ತೀವಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ವೈರಸ್ಗಳಾಗಿರ್ಬೋದು, ಇವು ನಮ್ಮ ಚರ್ಮಕ್ಕೆ ಸೋಕದಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ಏನಾಗುತ್ತೆ, ನಮ್ಮ ಚರ್ಮದ ಒಳಗಡೆ ಇರುವಂಥ ಈ ಚರ್ಮದ ಮೇಲ್ಗಡೆ ನಾವೇನೋ ಚರ್ಮ ನೋಡ್ತೀವಿ, ಅದರ ಕೆಳಗಡೆ ಇನ್ನೂ ಒಂದು ಆರು ಲೇಯರ್ಗಳಿರುತ್ತೆ. ಆ ಆರು ಲೇಯರ್ಗಳಿಂದ ಈಗ ನಾವು ಕೆಲವೊಂದು ಸತಿ ಆಹಾರದಲ್ಲಿ ವ್ಯತ್ಯಾಸ ಆಗಿರುತ್ತೆ, ಕೆಲವೊಂದು ಸತಿ ನಾವು ಬೇರೆ ಕಡೆ ನೀರಲ್ಲಿ ಸ್ನಾನ ಮಾಡಿರ್ತೀವಿ, ಅಥವಾ ಕೆಲವೊಂದು ಸತಿ ಮಳೆ ನೀರು ಸೋಕಿರುತ್ತೆ, ಅಥವಾ ಕೆಲವೊಂದ್ಸತಿ ನಾವು ಹೊರಗಡೆ ಇವಾಗ ಧೂಳಾಗಿರ್ಬೋದು, ಹೊಗೆ ಆಗಿರ್ಬೋದು, ಸೊ ಎಲ್ಲೋ ಎಷ್ಟೋ ಕಡೆ ನಾವು ಓಡಾಡ್ತಾ ಇರ್ತೀವಿ. ಬಟ್ ಅದರಿಂದ ಏನಾಗುತ್ತೆ, ನಮ್ಮ ಚರ್ಮಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಉಂಟಾಗಲ್ಲ. ಯಾಕಂತಂದ್ರೆ ಈ ಚರ್ಮದ ಒಳಗಡೆ ಇರುವಂತಹ ಬಿಳಿ ರಕ್ತ ಕಣಗಳು, ಆ ಸೂಕ್ಷ್ಮಾಣು ಜೀವಿಗಳು ನಮ್ಮ ಚರ್ಮ ಸೋಕಿದ ಕೂಡಲೇ ಈ ಬಿಳಿ ರಕ್ತ ಕಣಗಳು ಆಕ್ಟಿವೇಟ್ ಆಗ್ಬಿಡುತ್ತೆ. ಸೊ ಆಕ್ಟಿವೇಟ್ ಆಗಿ ಅವುಗಳೇನ್ ಮಾಡುತ್ತೆ, ಈ ಎಲ್ಲಾ ತರದ ಸೂಕ್ಷ್ಮಾಣು ಜೀವಿಗಳನ್ನ ಅಲ್ಲೇನೆ ಸಾಯಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇರುತ್ತೆ. ಸೊ ಡಿಫೆನ್ಸ್ ಕೆಲಸವನ್ನ ಮಾಡ್ತಾ ಇರುತ್ತೆ. ಸೊ ಯಾವಾಗ ಈ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳು ಅಂತ ಏನ್ ಹೇಳ್ತೀವಿ, ಅಥವಾ ಇಮ್ಯುನಿಟಿ ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಇವುಗಳು ನಮ್ಮ ಚರ್ಮದ ಒಳಗಡೆ ಕಡಿಮೆ ಆಗ್ತಾ ಹೋಯ್ತು, ಅಥವಾ ಯಾವುದೇ ತರದ ಸೂಕ್ಷ್ಮಾಣು ಜೀವಿಗಳು ನಮ್ಮ ಚರ್ಮಕ್ಕೆ ಸೋಕದಾಗ ಏನಾಗುತ್ತೆ, ಅವುಗಳು ಆಕ್ಟಿವೇಟ್ ಆಗ್ಲಿಲ್ಲ, ಅವುಗಳು ಆ ಸೂಕ್ಷ್ಮಾಣು ಜೀವಿಯನ್ನ ಕೊಲ್ಲಲಿಕ್ಕೆ ಆಗ್ಲಿಲ್ಲ ಅಂತಂದಾಗ ಏನಾಗುತ್ತೆ, ಆಗ ಅಲ್ಲಿರುವಂತ ರೆಸಿಸ್ಟೆನ್ಸ್ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಆಗ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬರುವಂಥದ್ದು. ಇನ್ನು ಮೂರನೇದಾಗಿ, ಅಕಸ್ಮಾತ್ ನಮ್ಮ ಚರ್ಮ ಇವಾಗ ಅತಿ ಹೆಚ್ಚಾಗಿ ನಾವು ಕೆಮಿಕಲ್ಸ್ ಇರುವಂತಹ ಬಾಡಿ ಲೋಷನ್ ಉಪಯೋಗಿಸುವಂಥದ್ದಾಗಿರ್ಬೋದು, ಅಥವಾ ನಾವು ಇತ್ತೀಚೆಗೆ ನೋಡ್ಬೋದು ಎಷ್ಟೋ ಜನ
ಹೆಣ್ಮಕ್ಳಾಗಿರ್ಬೋದು, ಈವನ್ ಗಂಡಸರು ಕೂಡ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂದರೆ SPF ಹೆಚ್ಚಿರುವಂಥ ಈ ಸ್ಕಿನ್ ಟ್ಯಾನ್ ಆಗದೇ ಇರೋರು ಕೂಡ ಸನ್ ಟ್ಯಾನ್ ಆಗಬಹುದು ಅಂತ ಸನ್ಸ್ಕ್ರೀನ್ ಲೋಷನ್ ಉಪಯೋಗಿಸುವಂಥದ್ದು. ಸೊ ಈ ಸನ್ಸ್ಕ್ರೀನ್ ಲೋಷನ್ ಯಾರು ಉಪಯೋಗಿಸ್ಬೋದು ಅಂತಂದರೆ ಕೇವಲ ಯಾರು ಸ್ಕಿನ್ ಬಹಳ ಸೆನ್ಸಿಟಿವ್ ಇದ್ದು ಸ್ಕಿನ್ ನಿಜವಾಗ್ಲೂ ಟ್ಯಾನ್ ಆಗ್ತಾ ಇತ್ತು ಅಂದರೆ ಮಾತ್ರನೇ ಉಪಯೋಗಿಸ್ಬೋದು. ಈಗ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಮ್ಮ ಕ್ಲಿನಿಕ್ಗಳಲ್ಲಿ 18 ವರ್ಷ 16 ವರ್ಷದ್ದು ಹುಡುಗಿಯರು ಹುಡುಗರು ಕೂಡ ಈ ಸನ್ಸ್ಕ್ರೀನ್ ಲೋಷನ್ನ ಉಪಯೋಗಿಸ್ತಾ ಇದ್ದಾರೆ. ಸೊ ಈ ಲೋಷನ್ಸಲ್ಲಿ ಏನಾಗುತ್ತೆ ಅಂದರೆ ಕೇವಲ ಸನ್ನನ್ನು ಅಥವಾ ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಷನ್ ಮಾಡುವಂಥದ್ದಷ್ಟೇ ಅಲ್ಲ, ಆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಅಂತ ಹಲವಾರು ಕೆಮಿಕಲ್ಸ್ ಇರುತ್ತೆ. ಈವನ್ ಬಾಡಿ ಲೋಷನ್ ಏನು ಪ್ರತಿನಿತ್ಯ ಸುಮಾರು ಜನ ಬಳಸ್ತಾ ಇರ್ತಾರೆ, ಸೊ ಇದರಲ್ಲಿ ಕೂಡ ಹಲವಾರು ಥರದ ಕೆಮಿಕಲ್ಸ್ ಇರುತ್ತೆ. ಈ ಕೆಮಿಕಲ್ಸ್ ಪ್ರತಿದಿನ ನಮ್ಮ ಸ್ಕಿನ್ಗೆ ಸೋಕ್ತಾ ಇತ್ತು ಅಂತಂದಾಗ ಚರ್ಮದ ಒಳಗಡೆ ಇರುವಂಥ ಕೋಶಗಳು ಅಥವಾ ಸೆಲ್ಸ್ಗಳೇನಾಗುತ್ತೆ ಅದರ ಒಂದು ಶೇಪನ್ನು ಕಳ್ಕೊಳ್ತಾ ಹೋಗುತ್ತೆ, ಅದರ ಕೆಲಸವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಆಗ ನಾವೇನಾಗುತ್ತೆ ಈ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಆಗಿರುವಂಥ ಸೋರಿಯಾಸಸ್ ಆಗಿರ್ಬೋದು ಅಥವಾ ವಿಟಿಲಿಗೋ ಆಗಿರ್ಬೋದು, ಬಿಳಿ ಮಚ್ಚೆಗಳಾಗಿರ್ಬೋದು, ತೊನ್ನಾಗಿರ್ಬೋದು ಅಥವಾ ಈ ಎಕ್ಸಿಮಾ, ಇಸುಬು, ಡರ್ಮಟೈಟಿಸ್, ಹೀಗೆ ಹಲವಾರು ಥರದ ಚರ್ಮದ ಕಾಯಿಲೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಚರ್ಮ ಚೆನ್ನಾಗಿರಬೇಕು ಅಂತಂದಾಗ ಮೇಲ್ಗಡೆ ನೋಡಲಿಕ್ಕೆ ಚೆನ್ನಾಗಿ ಇದ್ರೆ ಅಷ್ಟೇ ಸಾಲದು, ಒಳಗಡೆ ಪ್ರತಿ ಒಂದು ಲೇಯರ್ಗಳನ್ನು ಚರ್ಮದ 6 ಲೇಯರ್ಗಳನ್ನು ಹೆಲ್ದಿಯಾಗಿತ್ತು, ಆರೋಗ್ಯಕರವಾಗಿತ್ತು ಅಥವಾ ಅಲ್ಲಿ ಕಂಪ್ಲೀಟ್ ಆಗಿ ಪ್ಯೂರ್ ಆಗಿತ್ತು, ಶುದ್ಧವಾಗಿತ್ತು ಅಂದರೆ ಮಾತ್ರನೇ ಚರ್ಮ ಮೇಲ್ಗಡೆಯಿಂದ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಮೇಲ್ಗಡೆ ಮಾತ್ರ ನಾವು ಹಲವಾರು ಥರದ ಮೇಕಪ್ಗಳನ್ನು ಯೂಸ್ ಮಾಡ್ತೀವಿ. ಇತ್ತೀಚಿನ ದಿನಗಳನ್ನು ನಾವು ನೋಡ್ಬೋದು ಕೆಮೊಫ್ಲೇಜಿಂಗ್ ಅಂತ ಮಾಡ್ತಾರೆ, ಈ ವಿಟಿಲಿಗೋ ಇರೋರಂಥವ್ರು, ಬಿಳಿ ಮಚ್ಚೆಗಳಿರೋರಂಥವ್ರು, ಸ್ಪೆಷಲಿ ಮುಖದ ಮೇಲೆ ಏನಾದರೂ ಕಾಣಿಸ್ಕೊಳ್ತಾ ಇತ್ತು ಅಂತಂದಾಗ ಅದನ್ನು ಹೊರಗಡೆ ಇರೋರಿಗೆ ಯಾರಿಗೂ ಕಾಣಿಸ್ಬಾರ್ದು ಅನ್ನೋ ಒಂದೇ ದೃಷ್ಟಿಯಲ್ಲಿ ಏನು ಮಾಡ್ತಾರೆ ಅಂದರೆ ಅದ್ರ ಮೇಲೆ ಹಲವಾರು ಥರದ ಕಪ್ ಕಪ್ಪಾಗಿ ಏನು ಮೇಕಪ್ ಮಾಡ್ಕೊಳ್ಳುವಂಥದ್ದು ಅಥವಾ ಅವರ ಸ್ಕಿನ್ ಯಾವ ಬಣ್ಣ ಇದೆ, ಚರ್ಮ ಯಾವ ಬಣ್ಣ ಇದೆ, ಆ ಬಣ್ಣದ ಮೇಕಪ್ ತುಂಬ ಹಚ್ಚುವಂಥದ್ದು ಆ ವೈಟ್ ಪ್ಯಾಚಸ್ ಮೇಲೆ. ಸೊ ಆಲ್ರೆಡಿ ಅಲ್ಲಿರುವಂಥ ಬಿಳಿ ರಕ್ತ ಕಣಗಳು ಹಾಳಾಗೋಗಿರುತ್ತೆ, ಅದ್ರ ಮೇಲ್ಗಡೆ ಮತ್ತೆ ಕೆಮಿಕಲ್ಸ್ ಇರುವಂಥ ಮೇಕಪ್ ಹಾಕಿದಾಗ ಏನಾಗುತ್ತೆ ಅಲ್ಲಿರುವಂಥ ಮೆಲೆನೋಸೈಟ್ಸ್ ಅಥವಾ ಈ ನಮ್ಮ ಸ್ಕಿನ್ಗೆ ಬಣ್ಣ ಕೊಡುವಂಥ ಆ ಸೆಲ್ಸ್ಗಳೇನಿರುತ್ತೆ ಅವು ಕಂಪ್ಲೀಟಾಗಿ ಡ್ಯಾಮೇಜ್ ಆಗ್ತಾ ಆಗ್ತಾ ಏನಾಗುತ್ತೆ ಚರ್ಮ ಕಂಪ್ಲೀಟಾಗಿ ವೈಟ್ ಆಗ್ತಾ ಹೋಗುತ್ತೆ. ಸೊ ಒಂದು ಕಾಯಿಲೆನ ಬೇರೆಯವ್ರಿಗೆ ತೋರಿಸ್ಬಾರ್ದು ಅಂತ ಮುಚ್ಚಿಟ್ಕೊಳ್ಳೋಕೆ ಹೋಗಿ ಅದು ಬೇರೆ ಕಡೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಚಿಕ್ಕ ಪುಟ್ಟ ಕಾರಣಗಳಿಂದ ಖಂಡಿತವಾಗ್ಲೂ ಸೋರಿಯಾಸಸ್ ಬರುವಂಥದ್ದು ಅಥವಾ ವಿಟಿಲಿಗೋ ಬರುವಂಥದ್ದು ಅಷ್ಟೇ ಅಲ್ಲ, ನಮ್ಮ ದೇಹದ ಪೂರ್ತಿ ಅಕಸ್ಮಾತಾಗಿ ಮೆಲೆನೋಸೈಟ್ಸ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗ್ತಾ ಇತ್ತು ಅಥವಾ ನಾವು ತುಂಬಾ ಟೆನ್ಷನ್ಸ್ ಮಾಡ್ಕೊಳ್ತಾ ಇದ್ವಿ, ಆಲೋಚನೆಗಳು ತುಂಬ ಮಾಡ್ತಾ ಇದ್ವಿ ಅಂತಂದಾಗ ಏನಾಗುತ್ತೆ ನಮ್ಮ ಮೆದುಳಲ್ಲಿ ಇರುವಂಥ ಪೀನಿಯಲ್ ಗ್ರಂಥಿಯಿಂದ ಈ ಮೆಲಿಟೋನಿನ್ ಅನ್ನುವಂಥ ಹಾರ್ಮೋನ್ ಏನಾಗುತ್ತೆ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆಗ ಕೂಡ ವೈಟ್ ಪ್ಯಾಚಸ್ ಆಗಿರ್ಬೋದು ಅಥವಾ ತೊನ್ನು, ಲ್ಯೂಕೋಡರ್ಮ ಆಗಿರ್ಬೋದು ಇವುಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಸೋರಿಯಾಸಸ್ ಆಗಿರ್ಬೋದು, ಸೊ ಇದು ಕೂಡ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತಿದ್ದೆ. ಸೊ ಸೋರಿಯಾಸಸ್ಸಲ್ಲಿ ಏನಾಗುತ್ತೆ ಅಂದರೆ ಕೆಂಪು ಮಚ್ಚೆಗಳು ಆಗುವಂಥದ್ದು ಈ ಮುಖದ ಮೇಲಾಗಿರ್ಬೋದು, ಕೈ ಮೇಲಾಗಿರ್ಬೋದು, ಕಾಲ್ ಮೇಲಾಗಿರ್ಬೋದು. ಸೊ ಈ ಮಚ್ಚೆಗಳೇನಾಗುತ್ತೆ ತುಂಬಾ ದಪ್ಪ ಇರುವಂಥದ್ದು, ಕೆಲವೊಬ್ಬರಲ್ಲಿ ಕಂದ ಬಣ್ಣದ ಮಚ್ಚೆಗಳು ನೋಡ್ತೀವಿ, ಕೆಲವೊಬ್ಬರಲ್ಲಿ ಕಪ್ಪು ಬಣ್ಣದ ಮಚ್ಚೆಗಳು ನೋಡ್ತೀವಿ, ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಕೆಂಪಾದ ರೌಂಡ್ ಆಗಿರುವಂಥ ಪ್ಯಾಚಸ್ಗಳನ್ನು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಸೋರಿಯಾಸಸ್ಸಲ್ಲಿ ಒಂದು ವಿಭಿನ್ನ ಥರದ್ದು ಸೋರಿಯಾಸಸ್ ಏನು ಅಂತಂದರೆ ಇದ್ರ ಮೇಲ್ಗಡೆ ತುಂಬಾ ಹೊಟ್ಟು ಉದುರ್ತಾ ಇರುತ್ತೆ, ಅಂದರೆ ಚರ್ಮದ ಪದರು ಪದರು ಥರನೇ ಉದುರ್ತಾ ಇರುತ್ತೆ. ಪ್ರತಿದಿನ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಒಂದಿಷ್ಟು ಹೊಟ್ಟು ವಿಪರೀತವಾಗಿ ಉದುರ್ತಾ ಹೋಗುತ್ತೆ. ಸೊ ಅದು ಈ ರೀತಿ ಸಮಸ್ಯೆಗಳಾದಾಗ ಆಗ ನಾವು ಅದಕ್ಕೆ ಸೋರಿಯಾಸಿಸ್ ಅಂತ ಹೇಳುವಂಥದ್ದು. ಎಸ್ ಡಾಕ್ಟರ್, ಎಷ್ಟೋ ಜನ ಹೇಳ್ತಾರೆ ರಕ್ತ ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ಚರ್ಮದ ಸಮಸ್ಯೆಗಳು ಉಂಟಾಗುತ್ತೆ ಅಂತ, ಅದು ಚರ್ಮದ ಮೇಲೆ ತೋರಿಸೋದಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಾರೆ, ಹೌದಾ? ಖಂಡಿತವಾಗ್ಲೂ ಕೆಲವೊಂದು ಕಾಯಿಲೆಗಳು ಖಂಡಿತವಾಗ್ಲೂ ಆಗುತ್ತೆ, ಯಾಕಂದರೆ ಅಶುದ್ಧ ರಕ್ತ ನಮ್ಮ ದೇಹದಲ್ಲಿ ಹೆಚ್ಚಿದ್ದಾಗ, ಅಂದರೆ ಅಶುದ್ಧ ರಕ್ತ ಅಂತಂದ್ರೆ ಏನು, ಕಾರ್ಬನ್ ಡೈಆಕ್ಸೈಡ್ ಇರುವಂಥ ರಕ್ತ ಹೆಚ್ಚಿದ್ದಾಗ ಇದ್ದಾಗ ಅಥವಾ ನಮ್ಮ ದೇಹದಲ್ಲಿರುವಂಥ ಆಕ್ಸಿಜನ್ ಕಂಟೆಂಟ್, ನಮ್ಮ ನಾವೇನು ಉಸಿರು ತೆಗೆದುಕೊಳ್ತಾ ಇರ್ತೀವಿ, ಸೊ ಆ ಉಸಿರಲ್ಲಿ ಆಕ್ಸಿಜನ್ ಖಂಡಿತವಾಗ್ಲೂ ಇರುತ್ತೆ. ಬಟ್ ನಮ್ಮ ದೇಹಕ್ಕೆ ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ ಆ ಶುದ್ಧ ರಕ್ತ ನಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ ಅಂತಂದಾಗ ಏನಾಗುತ್ತೆ
ಚರ್ಮಕ್ಕೆ ಬೇಕಾಗಿರುವಂತಹ ರಕ್ತ ಸಂಚಾರ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಆಗ ಕೂಡ ಚರ್ಮ ವ್ಯಾಧಿಗಳು ಬರುವಂತಹ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಬಟ್ ಅದಕ್ಕೆ ಚರ್ಮಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಅವಶ್ಯಕತೆ ಇರಲ್ಲ. ಆದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಆಕ್ಸಿಜನ್ ಅಂಶವನ್ನ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಲಂಗ್ ಕೆಪಾಸಿಟಿಯಲ್ಲಿರುವಂತಹ ಆಕ್ಸಿಜನ್ ಕೆಪಾಸಿಟಿನ ಹೆಚ್ಚು ಮಾಡಿಕೊಂಡ್ರೆ ಆಗ ಆ ರೀತಿಯಾದ ಚರ್ಮ ವ್ಯಾಧಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಎಸ್ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇಂದಿನಿಂದ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಸೋರಿಯಾಸಿಸ್ ಹಾಗೂ ವಿಟಿಲಿಗೋ ಸಮಸ್ಯೆಯ ಬಗ್ಗೆ. ನಿಮಗೆ ಯಾವುದೇ ರೀತಿಯಾದಂಥ ಈ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ, ಸೋರಿಯಾಸಿಸ್ ಆಗಿರ್ಬೋದು ಅಥವಾ ವಿಟಿಲಿಗೋ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಚರ್ಮದ ಸಮಸ್ಯೆಗಳಿಗೆ ಬಹಳಷ್ಟು ಮುಖ್ಯವಾಗಿ ಹೇಳೋದಾದರೆ, ಖಂಡಿತವಾಗ್ಲೂ ಚರ್ಮದ ಸಮಸ್ಯೆಗಳು ಮನುಷ್ಯನನ್ನು ಮಾನಸಿಕವಾಗಿ ಹಿಂಸೆಗೆ ಒಳಗೆ ಬಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಆವಾಗಲೇ ಹೇಳಿದೆ ಕಾರ್ಯಕ್ರಮದ ಮುಂಚಿತವಾಗಿ, ಈ ಥರದ ಒಂದು ಸಮಸ್ಯೆಗಳು ಮೇಲ್ಗಡೆ ಕಾಣೋದ್ರಿಂದ ಖಂಡಿತ ಇದರಿಂದ ಹೊರಗಡೆ ಬರೋದು ಬಹಳಷ್ಟು ದಿನ ತಗೊಳುತ್ತೆ. ಕ್ರೀಮ್ ಹಚ್ಚೋದು, ಆಯಿಂಟ್ಮೆಂಟ್ ಹಚ್ಚೋದು, ಮತ್ತೇನೋ ಔಷಧಿಗಳ ಬಳಕೆ ಮಾಡಿದ್ರು ಈ ಸಮಸ್ಯೆಗಳು ಹೋಗ್ತಾ ಇಲ್ಲ. ಈ ತರದ ಸಂದರ್ಭದಲ್ಲಿ ನೀವೇನಾದ್ರೂ ಇದ್ರೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡುವಂತ ಸಂಖ್ಯೆ ಬರ್ತಾ ಇದೆ. ಹಲವು ವರ್ಷಗಳಿಂದ ಬಳಲ್ತಾ ಇದ್ದೀನಿ, ಹೋಗಿಲ್ಲ ಅಂದವರು ಕೂಡ ಕರೆ ಮಾಡಬಹುದು. ಯಾವ ರೀತಿಯಾಗಿ ನಿಮ್ಮ ಒಂದು ಸಮಸ್ಯೆ ಹಂತ ಇದೆ ಅಂತ ಹೇಳಿ ತಿಳ್ಕೊಂಡು ಖಂಡಿತವಾಗ್ಲೂ ಡಾಕ್ಟರ್ ಸ್ನೇಹ ಅವರು ನಮ್ಮ ಜೊತೆಗಿದ್ದಾರೆ. ಇಂದಿನ ದಿನದ ಕಾರ್ಯಕ್ರಮದಲ್ಲಿ ನೀವು ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸೂಕ್ತವಾದ ಚಿಕಿತ್ಸೆಯ ಮಾರ್ಗದರ್ಶನವನ್ನು ಅವ್ರು ನಿಮಗೆ ಕೊಡ್ತಾರೆ. ಎಸ್ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಬರೋದಕ್ಕೆ ಕಾರಣಗಳ ಬಗ್ಗೆ ಮಾತನಾಡೋದಾದ್ರೆ, ಇದು ಆಹಾರಕ್ಕೆ ಸಂಬಂಧಪಟ್ಟಿದ್ದ ಅಥವಾ ವಾತಾವರಣಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಏನಾದರೂ ಈಗ ನಮ್ಮ ತಂದೆ ತಾಯಿಗೆ ಅಜ್ಜಿ ತಾತಂಗಿ ಇತ್ತು ಅಂದರೆ ಬರುತ್ತಾ ಹೇಗೆ? ಖಂಡಿತವಾಗ್ಲೂ ಮೂರು ಕೂಡ ಹೌದು. ಯಾಕಂದ್ರೆ ಆಹಾರ ಬಹಳ ಇಂಪಾರ್ಟೆಂಟ್. ನಾ ಆಗ್ಲೇ ಹೇಳ್ತಾ ಇದ್ದೆ, ಈ ಸೋರಿಯಾಸಿಸ್ ಆಗಿರ್ಬೋದು ವಿಟಿಲಿಗೋ ಆಗಿರ್ಬೋದು ಎರಡೂ ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಗೆ ಡೈರೆಕ್ಟ್ಲಿ ರಿಲೇಟೆಡ್ ಆಗಿರೋದ್ರಿಂದ, ಡೈರೆಕ್ಟ್ ಆಗಿ ಸಂಬಂಧವನ್ನು ಹೊಂದಿರೋದ್ರಿಂದ, ಈ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಬರಬೇಕು ಅಂತಂದಾಗ ಒಳ್ಳೆ ಆಹಾರ ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆ ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಾವು ಅಕಸ್ಮಾತ್ ಯಾವುದೇ ರೀತಿ ದೈಹಿಕ ಚಟುವಟಿಕೆಗಳಲ್ಲಿ ಒಳಗಾಗ್ತಾ ಇಲ್ಲ, ಅಂದರೆ ವಾಕಿಂಗ್ ಮಾಡ್ತಾ ಇಲ್ಲ, ಎಕ್ಸಸೈಸ್ಗಳು ಮಾಡ್ತಾ ಇಲ್ಲ, ಅಥವಾ ನಾವು ಎದ್ದು ಓಡಾಡ್ತಾನೆ ಇಲ್ಲ, ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ವಿ ಅಂತಂದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂಥ ರಕ್ತ ಸಂಚಾರ ಅಥವಾ ರಕ್ತ ಚಲಾವಣೆಯಲ್ಲಿ ವ್ಯತ್ಯಾಸಗಳು ಆಗ್ತಾ ಹೋಗುತ್ತೆ. ಸೊ ಆ ಕಾರಣದಿಂದ ಕೂಡ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು. ಸೊ ಆಹಾರ ಕ್ರಮ ಅಂತಂದಾಗ ನಾನು ಖಂಡಿತವಾಗ್ಲೂ ಎಲ್ಲ ಥರದ ಊಟ ಬಿಟ್ಟು ಬರೀ ವೆಜಿಟೇಬಲ್ಸ್ ಅಥವಾ ಬರೀ ಹಸಿ ತರಕಾರಿ ಸೊಪ್ಪು ಹಣ್ಣುಗಳನ್ನು ಅಷ್ಟೇ ತಿನ್ನಿ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಹೊರಗಡೆ ಯಾವಾಗಾದ್ರೂ ಒಂದ್ಸತಿ ತಿನ್ನುವಂಥದ್ದು ಓಕೆ, ಅಂದರೆ ತಿಂಗಳಿಗೆ ಒಂದ್ಸತಿ ತೆಗೆದುಕೊಳ್ಳುವಂಥದ್ದು, ಬಟ್ ಪ್ರತಿ ದಿನವೂ ಹೊರಗಡೆ ತಿನ್ನುವಂಥದ್ದು, ವಾರಕ್ಕೆ 4-5 ಸತಿ ಫಾಸ್ಟ್ ಫುಡ್ ಊಟವನ್ನು ಮಾಡುವಂಥದ್ದು ಅಥವಾ ಪ್ರತಿನಿತ್ಯ ಹೊರಗಡೆ ಊಟವನ್ನು ಮಾಡುವಂಥದ್ದು, ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವಂಥ ವೈಟಮಿನ್ಸ್ ಕಡಿಮೆ ಆಗೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಖಂಡಿತ ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಜಗದೀಶ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇರೋದು ಸರ್? ಬೆಳಗಾಂ ಡಿಸ್ಟ್ರಿಕ್ಟ್. ಮಾತಾಡಿ ಸರ್, ತಮ್ಮ ಸಮಸ್ಯೆ ಏನಿದೆ ತಿಳಿಸಿ. ಡಾಕ್ಟರ್ ಇದ್ದಾರೆ ಸ್ನೇಹ ಅವರು. ಮಗಳು 10 ವರ್ಷ ಮಗಳಿದ್ದಾರೆ ಮೇಡಮ್. ಓಕೆ. ಬೆನ್ನಿನ ಹಿಂದೆ ಒಂದ್ ಸ್ವಲ್ಪ ಅದು ಎಂತದ್ದು ಗಾಳಿ ಬಂದಾಗ ಗಂಟೆ ಆಗಿದೆ. ಅದು ಡಾಕ್ಟರ್ ತೋರಿಸಿದೆ, ಅದು ಫ್ಯಾಟ್ ಸ್ಟೋರ್ ಆಗಿದೆ ಅಂತ ಅಂದಿದ್ದಾರೆ. ಓಕೆ ಓಕೆ. ಯಾವಾಗಿಂದ ಆಗಿದೆ ಜಗದೀಶ್ ಅವರೇ ಅವಳಿಗೆ? ಸುಮಾರು 3 ವರ್ಷ ಆಗಿದೆ ಮೇಡಮ್. 3 ವರ್ಷ ಆಗಿದೆ. ಅದು ಕರಗ್ತಾ ಇಲ್ವಾ, ದೊಡ್ಡದೇನಾದ್ರೂ ಆಗ್ತಿದ್ಯಾ, ಹೇಗೆ? ಅದು ಕರಗ್ತಾ ಇಲ್ಲ, ದೊಡ್ಡದು ಆಗ್ತಾ ಇಲ್ಲ. ಅದು ಸೈಜ್ ಎಷ್ಟಿದೆ ಅಷ್ಟೇ ಇದೆ ಮೇಡಮ್. ಎಷ್ಟು ಅಷ್ಟೇ ಇದೆ. ಓಕೆ. ಬೆನ್ ಹುರಿ ಮೇಲೆ ಆಗಿರೋದ? ಇಲ್ಲ, ಬೆನ್ ಸೈಡ್ ಬಲ್ಲಗಡೆ ಸೈಡ್ ಅಲ್ಲಾಗಿದೆ. ಓಕೆ. ಖಂಡಿತವಾಗ್ಲೂ ಅದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇರುತ್ತೆ. ಆ ಗಂಟುಗಳಿಗೆ ಯೂಶಲಿ ನಾವು ಲೈಪೋಮಾ ಅಂತ ಹೇಳ್ತೀವಿ. ಬಹುಶಃ ನೀವು ಹೇಳ್ತಿದ್ದೀರಾ ಅದು ಕೊಬ್ಬು ಸೇರ್ಕೊಂಡಿದೆ ಅಂತ. ಸೊ ಕೊಬ್ಬಿತ್ತು ಅಂದರೆ ಖಂಡಿತವಾಗ್ಲೂ ಅದು ಲೈಪೋಮಾ ಇರುತ್ತೆ. ಅಥವಾ ಎರಡನೇದಾಗಿ ನಾವು ಸೆಬೇಷಿಯಸ್ ಸಿಸ್ಟ್ ಅಂತ ಹೇಳ್ತೀವಿ, ಅಂದರೆ ಚರ್ಮದ ಒಳಗಡೆ ಇರುವಂಥ ಬೆವರಿನ ಗ್ರಂಥಿಗಳು ಮೇಲ್ಗಡೆ ಅಕಸ್ಮಾತ್ ಗುಳ್ಳೆಗಳಾಗಿತ್ತು ಅಂದರೆ ಅದು ಕೂಡ ಬೆನ್ನ ಮೇಲೇ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದರಿಂದ ಅಕಸ್ಮಾತ್ ಕೀವು ಬರ್ತಾ ಇತ್ತು ಅಥವಾ ಸ್ವಲ್ಪ ಮಟ್ಟಿಗೆ ಸ್ಮೆಲ್ ತುಂಬ ಬರ್ತಾ ಇತ್ತು ಆ ಗಂಟು ಮೇಲೆ ಅಂತಂದರೆ ಆಗ ಅದು ಸೆಬೇಷಿಯಸ್ ಸಿಸ್ಟ್ ಆಗಿರುತ್ತೆ. ಖಂಡಿತವಾಗ್ಲೂ ಲೈಪೋಮಾ ಆಗಿರಲಿ ಅಥವಾ ಸೆಬೇಷಿಯಸ್ ಸಿಸ್ಟ್ ಆಗಿರಲಿ ಎರಡಕ್ಕೂ ನಮ್ಮ ಹೋಮಿಯೋಪತಿಯಲ್ಲಿ ಅಡ್ವಾನ್ಸ್ಡ್ ಹೋಮಿಯೋಪತಿ ಚಿಕಿತ್ಸೆ ಇದೆ. ಸೊ ನಾವು ಏನು ಮಾಡ್ತೀವಿ ಅಂತಂದರೆ ಮೂಲಭೂತವಾಗಿ ಯಾವ ಕಾರಣಕ್ಕಾಗಿ ಲೈಪೋಮಾ ಆಗಿರ್ಬೋದು ಸೆಬೇಷಿಯಸ್ ಸಿಸ್ಟ್ ಆಗಿರ್ಬೋದು ಇದನ್ನು ತಿಳ್ಕೊಂಡು
ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತೀವಿ. ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಅಕಸ್ಮಾತ್ ಲೈಪೋಮಾನೇ ಇತ್ತು, ಸೆಬೇಷಿಯಸ್ ಸಿಸ್ಟ್ ಇತ್ತು ಅಂದರೆ 3 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ. ಸೊ ಆ ಜಾಗವನ್ನು ಬಿಟ್ಟು ಅದು ಕೆಲವೊಂದ್ಸತಿ ತೊಡೆ ಹತ್ರನೂ ಆಗ್ಬೋದು ಅಥವಾ ಸೊಂಟದ ಹತ್ರನೂ ಆಗ್ಬೋದು, ಕಾಲುಗಳಲ್ಲೂ ಆಗ್ಬೋದು. ಸೊ ಬೇರೆ ಕಡೆ ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆನೆ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಜಗದೀಶ್ವರೇ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು 10 ವರ್ಷದ ಮಗಳು ಅಂತ ಹೇಳ್ತಿದ್ರ, ತುಂಬಾ ಚಿಕ್ಕ ವಯಸ್ಸು. ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಗೆ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ, ಉತ್ತಮವಾದಂತಹ ಚಿಕಿತ್ಸೆ ಇದೆ, ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ ಇಲ್ಲ ಅಂತ ಹೇಳಿ. ದೂರವಾಣಿ ಸಂಖ್ಯೆ ಬರ್ತಾ ಇದೆ ಸರ್, ಅದಕ್ಕೆ ಮಿಸ್ ಕಾಲ್ ಕೊಡಿ. ದೂರವಾಣಿ ಸಂಖ್ಯೆ 888-239-9559 ಈ ನಂಬರ್ಗೆ ಮಿಸ್ ಕಾಲ್ ಮಾಡಿ, ಕರೆ ವಾಪಸ್ ಆಗುತ್ತೆ. ಯಾವ ರೀತಿಯಾದಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತ ಹೇಳಿ ತಿಳಿಸ್ಕೊಟ್ರೆ ನಿಮ್ಮ ಹತ್ತಿರದ ಶಾಖೆಗೆ ಕನೆಕ್ಟ್ ಮಾಡಲಾಗುತ್ತೆ. ತದನಂತರ ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗ ಇರುತ್ತೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇರೋದು ಸರ್? ಮಾತನಾಡಿ, ಡಾಕ್ಟರ್ ಇದ್ದಾರೆ ಸ್ನೇಹ ಅವರು, ತಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳಿ ರವಿ ಅವರು. ಮೇಡಮ್, ನಮಗೆ ಸೋರಿಯಾಸಿಸ್ ಆಗಿದೆ. ಓಕೆ, ಯಾವಾಗಿಂದ ಇದೆ ಸೋರಿಯಾಸಿಸ್? 9 ವರ್ಷದಿಂದ ಇದೆ ಮೇಡಮ್. ಎಷ್ಟು ವರ್ಷದಿಂದ ಇದೆ? 9 ವರ್ಷದಿಂದ ಇದೆ. ಓಕೆ, ಯಾವ್ಯಾವ ಭಾಗದಲ್ಲಿ ಆಗಿದೆ ಸೋರಿಯಾಸಿಸ್ ನಿಮಗೆ ರವಿ ಅವರೇ? ಓಕೆ, ತಲೆಯಲ್ಲಿ ಕೂಡ ಇದೆಯಾ? ಓಕೆ, ನೋಡಿ, ಸೋರಿಯಾಸಿಸ್ ಇದ್ದಾಗ ಕೇವಲ ಮೇಲ್ಗಡೆ ನೀವೇನಾದ್ರೂ ಆಯಿಂಟ್ಮೆಂಟ್ ಹಚ್ಕೊಳ್ತಾ ಇದ್ರಿ, ಕ್ರೀಮ್ ಹಚ್ಕೊಳ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಅದು ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ. ಯಾಕಂತಂದ್ರೆ ಚರ್ಮದ ಒಳಗಡೆ ಇರುವಂತ ಬಿಳಿ ರಕ್ತ ಕಣಗಳನ್ನ ಹೆಚ್ಚು ಮಾಡಬೇಕಾಗತ್ತೆ, ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ಏನಾಗುತ್ತೆ, ಸೋರಿಯಾಸಿಸ್ ಕಂಪ್ಲೀಟ್ ಆಗಿ ವಾಸಿ ಆಗತ್ತೆ. ಖಂಡಿತವಾಗ್ಲೂ 8-9 ವರ್ಷದಿಂದ ಸಮಸ್ಯೆ ಇದೆ ಅಂತ ಹೇಳ್ತಿದ್ದೀರಾ. ಅದು ಸೋರಿಯಾಸಿಸ್ ಹೋಗಿ ಕಾಂಪ್ಲಿಕೇಶನ್ಸ್ ಆಗಿ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಬೆನ್ನು ನೋವು, ಸೊಂಟ ನೋವಾಗಿ ಸೋರಿಯಾಟಿಕ್ ಆರ್ಥರೈಟಿಸ್ ಆಗಕ್ಕಿಂತ ಮುಂಚೆನೆ ನಮ್ಮ ಹೋಮಿಯೋಪತಿ ಶಾಖೆ ಮೈಸೂರಲ್ಲಿ ಕೂಡ ಖಂಡಿತವಾಗ್ಲಿದೆ. ಸೊ ಅಲ್ಲಿ ಅಡ್ವಾನ್ಸ್ಡ್ ಹೋಮಿಯೋಪತಿ ಚಿಕಿತ್ಸೆಯಿಂದ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಈ ಸೋರಿಯಾಸಿಸ್ ಆದಾಗ ಪ್ರತಿ ಒಂದು ಲೇಯರ್ ಅಲ್ಲಿ ಕೂಡ ಇನ್ಫೆಕ್ಷನ್ ಆಗಿರುತ್ತೆ. ಮೇಲ್ಗಡೆ ನಾವು ನೋಡುವಂತಹ ಚರ್ಮ ಬಿಟ್ಟು ಕೆಳಗಡೆ ಇನ್ನೂ 6 ಲೇಯರ್ ಇರುತ್ತೆ ಚರ್ಮದ ಒಳಗಡೆ. ಸೊ ಆ 6 ಲೇಯರ್ಗಳಲ್ಲೂ ಇನ್ಫೆಕ್ಷನ್ ಹರಡಿರೋದ್ರಿಂದ, ಸೊ ಆ ಒಂದು ಲೇಯರ್ನ ಕ್ಯೂರ್ ಮಾಡ್ತಾ ಅಲ್ಲಿರುವಂತ ಬಿಳಿ ರಕ್ತ ಕಣಗಳನ್ನ ಹೆಚ್ಚು ಮಾಡ್ತಾ ಸೋರಿಯಾಸಿಸ್ ಕಂಪ್ಲೀಟ್ ಆಗಿ ವಾಸಿ ಆಗತ್ತೆ. ಸೊ ಒಂದ್ಸತಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ ರವಿ ಅವರೇ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದನ್ನು ಬರ್ತಿಟ್ಕೊಳ್ಳಿ, ಕರೆ ಮಾಡಿ. ಅದಕ್ಕೆ ಖಂಡಿತವಾಗ್ಲೂ ಉತ್ತಮವಾದಂತಹ ಚಿಕಿತ್ಸೆ ಇದೆ ಸೋರಿಯಾಸಿಸ್ನ ಸಮಸ್ಯೆಗೆ. 9 ವರ್ಷಗಳಿಂದ ಬಳಲ್ತಾ ಇದ್ದೀರಿ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ಇದರಿಂದ ಕಾಂಪ್ಲಿಕೇಶನ್ಸ್ ಅಂದರೆ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಬೇರೆ ಯಾವ ಯಾವ ಭಾಗಗಳಿಗಾಗಿ ಈ ಒಂದು ಸಮಸ್ಯೆ ಅನ್ನೋದು ಒಂದರಿಂದ ಒಂದಕ್ಕೆ ಸ್ಪ್ರೆಡ್ ಆಗ್ತಿರುತ್ತೆ, ಕಾಲಾವಕಾಶ ಎಷ್ಟು ತಗೊಳುತ್ತೆ, ಹೀಗೆ ನಾನಾ ರೀತಿಯಾದಂತಹ ಮಾಹಿತಿ ನಿಮಗೆ ದೊರಕುತ್ತೆ. ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಇದ್ರೆ ವೀಕ್ಷಕರೇ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಮತ್ತು ಜಯನಗರ 2 ಕಡೆ ನಮ್ಮ ಹೋಮಿಯೋಪತಿ ಶಾಖೆ ಇದೆ. ಇನ್ನು ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ ಹೀಗೆ ನಾನಾ ಕಡೆ ಇದೆ. ಮೈಸೂರಿನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಶಾಖೆ ಇದೆ. ಆದಷ್ಟು ಹೋಗಿ ಬೇಗ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ. ಖಂಡಿತವಾಗ್ಲೂ ಸೋರಿಯಾಸಿಸ್ ಆಗ್ಲಿ ಅಥವಾ ವಿಟಿಲಿಗೋ ಆಗ್ಲಿ, ಅದೊಂದು ಜೀವನ ಪರ್ಯಂತ ನಾನು ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅನ್ನೋ ಕಾಯಿಲೆ ಅಂತೂ ಅಲ್ವೇ ಅಲ್ಲ, ಹೋಗ್ಲಾಡಿಸಬಹುದು. ಅದಕ್ಕೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಆದಷ್ಟು ಬೇಗ ಗುಣಮುಖರಾಗುವಂತ ಎಲ್ಲಾ ಚಾನ್ಸಸ್ಸು ನಿಮ್ಮ ಮುಂದಿರತ್ತೆ ಅಂತ ಹೇಳಬಹುದು. ಎಸ್ ಡಾಕ್ಟರ್, ಇನ್ನು ಸೋರಿಯಾಸಿಸ್ ನಲ್ಲಿ ಎಷ್ಟು ಟೈಪ್ಸ್ ಇದೆ ಈಗ ನೀವು ಕೇಳಿದ್ರಿ ಕಾಲರ್ಸ್ ಗೆ, ಯಾವ ಯಾವ ಭಾಗದಲ್ಲಿ ಹರಡಿದೆ ಅಂತ, ಯಾವ ಯಾವ ಭಾಗಕ್ಕೆ ಬಂದ್ರೆ ಯಾವ ರೀತಿಯಾದಂತಹ ಸೋರಿಯಾಸಿಸ್ ಅಂತ ಹೇಳ್ತೀರಾ ನೀವು? ಯೂಶಲಿ ಹಲವಾರು ತರದ ಸೋರಿಯಾಸಿಸ್ ಅಲ್ಲಿ ಏನು ಟೈಪ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಜನರಲಿ ಸ್ಕ್ಯಾಲ್ಪ್ ಅಲ್ಲಿ ಇದ್ದಾಗ, ಅಂದರೆ ತಲೆ ಹತ್ರ ಇದ್ದಾಗ, ಅದಕ್ಕೆ ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಈಗ ಸ್ಕ್ಯಾಲ್ಪ್ ಸೋರಿಯಾಸಿಸ್ಸನ್ನು ಹಲವಾರು ಜನ ಅದು ಕೇವಲ ಡ್ಯಾಂಡ್ರಫ್ ಅಥವಾ ಅದು ಹೊಟ್ಟಿದೆ, ಸೊ ಅದು ತಂತಾನೇ ಹೊರಟೋಗುತ್ತೆ. ಎಷ್ಟೋ ಜನ ನಮ್ಮ ಹತ್ರ ಕ್ಲಿನಿಕ್ಗೆ ಬಂದಾಗ ಅವ್ರಿಗೆ ಸೋರಿಯಾಸಿಸ್ ಇರುತ್ತೆ, ಬಟ್ ಅದು ಗೊತ್ತೇ ಇರಲ್ಲ ಅದು ಸೋರಿಯಾಸಿಸ್ ಇದೆ ಅಂತ. ಕೇವಲ ಹೊಟ್ಟು ಇದೆ ಅಥವಾ ತುಂಬಾ ನವೆ ಆಗುತ್ತೆ ತಲೆ ಅಂತ ಅಂದ್ಬಿಟ್ಟು ಹಲವಾರು ಥರದ ಡ್ಯಾಂಡ್ರಫ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಗಳನ್ನು ಅಥವಾ ಆಯಿಲ್ಗಳನ್ನು ಬಳಸ್ತಾ ಇರ್ತಾರೆ, ಸೋಪ್ಗಳನ್ನು ಬಳಸ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಹಲವಾರು ಥರದ ಮನೆಯಲ್ಲಿ ಇರುವಂಥದ್ದು ಹೋಮ್ ರೆಮಿಡೀಸ್ಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಬಟ್ ಈ ಹೊಟ್ಟು ತುಂಬ ಬರ್ತಾ ಇದೆ,
ಜೊತೆಗೆ ತಲೆ ಭಾಗದಲ್ಲಿ ಚಕ್ಕೆ ತರ ಹೊಟ್ಟು ಬರ್ತಾ ಇದೆ, ಜೊತೆಗೆ ವಿಪರೀತ ನವೆ ಆಗ್ತಾ ಇದೆ ಅಂತಂದಾಗ ಖಂಡಿತವಾಗ್ಲೂ ಅದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇರುತ್ತೆ. ಸೊ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇತ್ತು ಅಂತಂದಾಗ ಚರ್ಮದ ಪ್ರತಿ ಒಂದು ಭಾಗಗಳಲ್ಲೂ ಆ ಇನ್ಫೆಕ್ಷನ್ ಹರಡಿರುತ್ತೆ. ಸೊ ಆ ಒಳಗಡೆ ಇರುವಂತಹ ಇನ್ಫೆಕ್ಷನ್ ಕಡಿಮೆ ಆಗೋವರೆಗೂ ಹೊಟ್ಟು ಖಂಡಿತವಾಗ್ಲೂ ಕಡಿಮೆ ಆಗಲ್ಲ. ಸೊ ಸ್ಕ್ಯಾಲ್ಪ್ ಸೋರಿಯಾಸಿಸ್ ನಾವು ನೋಡ್ಬೋದು. ಅದರ ಜೊತೆ ಜೊತೆಗೆ ನಾವು ಪಾಮಾರ್ ಮತ್ತು ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಪಾಮಾರ್ ಸೋರಿಯಾಸಿಸ್ ಅಂದಾಗ ಏನಾಗುತ್ತೆ ಅಂತಂದರೆ, ಈ ಅಂಗೈಯಲ್ಲಿ ಮಾತ್ರನೇ ಬಿರುಕುಗಳು ಉಂಟು ಮಾಡುವಂಥದ್ದು, ಅಂಗೈಯಲ್ಲಿ ಮಾತ್ರ ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವಂಥದ್ದು ಅಥವಾ ಮಚ್ಚೆಗಳಾಗುವಂಥದ್ದು. ಸೊ ಇದಕ್ಕೆ ನಾವು ಸುಮಾರು ಜನ ನೋಡ್ಬೋದು, ಈಗ ಪಾತ್ರೆ ಸೋಪ್ಗಳಾಗಿರ್ಬೋದು, ಬಟ್ಟೆ ಸೋಪ್ಗಳಾಗಿರ್ಬೋದು, ಸೊ ಅವುಗಳನ್ನು ಉಪಯೋಗಿಸುವಂಥ ಹೆಣ್ಮಕ್ಕಳಲ್ಲಿ ಒಂದು ಸ್ವಲ್ಪ ಪಾತ್ರೆ ಸೋಪ್ ಬೇರೆ ಆಯಿತು ಅಥವಾ ಬಟ್ಟೆ ಸೋಪ್ ಬೇರೆ ಆಯಿತು ಅಂದಿದ ತಕ್ಷಣನೇ ಕೈ ಮೇಲೆ ಬಿರುಕುಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಹೌದು, ಖಂಡಿತವಾಗ್ಲು. ಅದರ ಜೊತೆಗೆ ಕೆಲವೊಬ್ಬರಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಈ ಬೆರಳುಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ರಕ್ತ ಬರುವಂಥದ್ದು, ಕೀವು ಕಟ್ಟುವಂಥದ್ದು, ಸೊ ಇವೆಲ್ಲವೂ ಏನಾಗುತ್ತೆ, ಪಾಮಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಪಾಮ್ ಮೇಲೆ ಕಾಣಿಸ್ಕೊಳ್ಳುವಂಥದ್ದು, ಅಂಗೈಯಲ್ಲಿ ಕಾಣಿಸ್ಕೊಳ್ಳುವಂಥದ್ದಕ್ಕೆ ನಾವು ಪಾಮಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇನ್ನು ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಕೂಡ ಇರುತ್ತೆ. ಅಂದರೆ ಅಂಗಾಲಲ್ಲಿ ಈಗ ಎಷ್ಟೋ ಜನ ನಾವು ನೋಡ್ಬೋದು, ಹಿಂಬಡಿ ಹತ್ರ ಬಿರುಕುಗಳಿತ್ತು ಅಂತಂದಾಗ ಅದಕ್ಕೆ ಇಮಿಡಿಯೇಟ್ಲಿ ಆಯಿಂಟ್ಮೆಂಟ್ಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಅಕಸ್ಮಾತಾಗಿ ಪ್ರಾರಂಭಿಕ ಹಂತದಲ್ಲಿ ಈ ಬಿರುಕುಗಳು ಹಿಂಬಡಿಯಲ್ಲಿ ಕಾಣಿಸ್ಕೊಳ್ತಾ ಇತ್ತು, ಜೊತೆಗೆ ಕಾಲಿನ ಮುಂಭಾಗದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇತ್ತು ಅಥವಾ ಪಾದದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಅಂದರೆ ಅದು ಕೂಡ ಒಂದು ಲಕ್ಷಣ ಆಗಿರುತ್ತೆ. ಸೊ ಅದಕ್ಕೆ ನಾವು ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇದನ್ನು ಹೊರತುಪಡಿಸಿದ್ರೆ ನಾವು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ನೋಡ್ತೀವಿ. ಅಂದರೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ಕೆಂಪು ಕೆಂಪಾದ ಗುಳ್ಳೆಗಳು ದೇಹದ ಪೂರ್ತಿ ಹರಡುವಂಥದ್ದು, ಬೆನ್ನಾಗಿರ್ಬೋದು, ಎದೆ ಆಗಿರ್ಬೋದು, ಕೈ ಆಗಿರ್ಬೋದು, ಕಾಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾಗ ಅವಾಗ ನಾವು ಅದಕ್ಕೆ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದನ್ನು ಹೊರತುಪಡಿಸಿದ್ರೆ ಪ್ಲೇಕ್ ಸೋರಿಯಾಸಿಸ್ ಅಂತ ನೋಡ್ತೀವಿ. ಸೊ ಈ ಪ್ಲೇಕ್ ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ ತುಂಬಾ ಹೊಟ್ಟು ಬರುವಂಥದ್ದು, ಈ ಮಚ್ಚೆಗಳು ವಿಪರೀತವಾಗಿರುವಂಥದ್ದು, ದೇಹದ ಪೂರ್ತಿ ಹರಡುವಂಥದ್ದು, ಸೊ ಅದಕ್ಕೆ ನಾವು ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಎಸ್ ಡಾಕ್ಟರ್, ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಡಾಕ್ಟರ್ ಸ್ನೇಹ ಅವರು ಇಂದಿನ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ನೀವೇನಾದರೂ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ದಲ್ಲಿ ಮಲ್ಲೇಶ್ವರಂನಲ್ಲಿ 7th ಕ್ರಾಸಲ್ಲಿ ಸಂಪಿಗೆ ರೋಡ್ ನಿಯರಲ್ಲಿ ನಮ್ಮ ಹೋಮಿಯೋಪತಿ ಶಾಖೆ ಇದೆ, ಅಲ್ಲಿ ಹೋದರೆ ಖಂಡಿತ ಡಾಕ್ಟರ್ನ ನೀವು ಭೇಟಿ ಮಾಡ್ಬೋದು ನೇರವಾಗಿ. ದೂರವಾಣಿ ಸಂಖ್ಯೆ ಕೂಡ ಬರ್ತಾ ಇದೆ, ಅದನ್ನು ಬರೆದಿಟ್ಕೊಳ್ಳಿ, ಕರೆ ಮಾಡಿ. ನಾ ಹೇಳ್ತಾ ಇದ್ದೀನಿ, ಕರ್ನಾಟಕದ ಎಲ್ಲೆಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ. ಆದ್ದರಿಂದ ಯಾವುದೇ ರೀತಿಯಾದಂಥ ಒಂದು ದೂರ ಪ್ರಯಾಣ ಮಾಡಬೇಕು, ಅಲ್ಲಿ ತನಕ ಹೋಗಬೇಕಲ್ಲ ನಾವು ಚಿಕಿತ್ಸೆಗಾಗಿ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ತಮ್ಮ ಹತ್ತಿರದ ಶಾಖೆಗೆ ಹೋಗಿ ಭೇಟಿ ನೀಡಿ. ಈ ಥರದ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ವಿ, ಈ ಥರದ ಒಂದು ಸಮಸ್ಯೆ ಇದೆ ನಮಗೆ ಅಂತ ಹೇಳಿ ತಿಳಿಸ್ಕೊಡ್ರೆ ಖಂಡಿತವಾಗ್ಲೂ ಉಪಯುಕ್ತವಾದಂಥ ಒಂದು ಚಿಕಿತ್ಸೆ ಇದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಇರೋದಿಲ್ಲ. ಎಸ್ಪೆಷಲಿ ಡಾಕ್ಟರ್ ಕೂಡ ತಿಳಿಸ್ಕೊಟ್ರೆ ನಿಮಗೆ ಚರ್ಮದಲ್ಲಿ ನಾವು ನೋಡುವಂಥದ್ದು ಮಾತ್ರ ಅಲ್ಲ, ಅದನ್ನು ಬಿಟ್ಟು 6 ಲೇಯರ್ಗಳಿರುತ್ತೆ, ಅದೆಲ್ಲದರಲ್ಲೂ ಅವೆಲ್ಲ ಆರೋಗ್ಯವಾಗಿದ್ದರೆ ಮಾತ್ರ ಈ ಥರದ ಒಂದು ಚರ್ಮದ ಸಮಸ್ಯೆಗಳು ಬರೋದ್ರಿಲ್ಲ. ಅದರಲ್ಲೇನಾದರೂ ಇನ್ಫೆಕ್ಷನ್ಸ್ ಉಂಟಾಗಿದೆ ಅಂತಂದಲ್ಲಿ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು ಬರ್ಬೋದು. ಸಾಮಾನ್ಯವಾಗಿ ನಾವು ಅಂದ್ಕೊಳ್ತಾ ಇದ್ದೀವಿ ವೀಕ್ಷಕರೇ, ಈ ಥರದ ಸಮಸ್ಯೆಗಳು ನಮ್ಗೆ ಬರೋದೇ ಇಲ್ಲ, ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂಥೇಳಿ ಸಡನ್ ಆಗಿ ರಾತ್ರಿ ಮಲಗಿರ್ತೀವಿ, ಬೆಳಗ್ಗೆ ಎದ್ದು ಏನೋ ಕೈಕಾಲು ಅಥವಾ ಸ್ನಾನ ಮಾಡಬೇಕಾದ್ರೆ ಅಥವಾ ಮುಖ ತೊಳಿಬೇಕಾದ್ರೆ ಈ ಥರ, ಅಥವಾ ಯಾರೋ ಫ್ರೆಂಡ್ಸ್ ನೋಡಿ ನಮ್ಗೆ ಹೇಳ್ತಾರೆ ಏನಾಗಿದೆ ಇದ್ಕಿದಂಗೆ ಅಂಥೇಳಿ, ಅವಾಗ ಗಾಬರಿ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಆದ್ರಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಸಮಸ್ಯೆ ಬಗ್ಗೆ. ಖಂಡಿತವಾಗ್ಲೂ ವೀಕ್ಷಕರೇ, ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದಲ್ಲಿ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ನಿಮ್ಮ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಅವ್ರಿಗೆ ಹೇಳಿ ನಮ್ಮ ಹೋಮಿಯೋಪತಿನಲ್ಲಿ ಉಚಿತವಾದ ಒಂದು ಉಪಯುಕ್ತವಾದಂಥ ಒಂದು ಚಿಕಿತ್ಸೆ ಇದೆ, ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಇರೋದಿಲ್ಲ. ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದಾದ್ಮೇಲೆ ಅವರಿಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಡಾಕ್ಟರ್ಸ್ ಮಾಡೋ ಥರ ಒಂದು ಸಮಸ್ಯೆ ಇದ್ದರೆ ಹಲವಾರು ರೀತಿಯಾದಂಥ ಚಿಕಿತ್ಸೆಗಳನ್ನು ನೀಡೋದಾಗಿರ್ಬೋದು, ಅಥವಾ ಒಂದು 4-5 ಸಮಸ್ಯೆಗಳಿರುತ್ತೆ ಅಂತಂದರೆ ಎಲ್ಲದಕ್ಕೂ ಬೇರೆ ಬೇರೆ ಔಷಧಿಗಳನ್ನು ಕೊಡೋದು ನೋಡಿರ್ತೀವಿ ನಾವು ಸಾಮಾನ್ಯವಾಗಿ. ಆದರೆ ಇಲ್ಲಿ ಆ ಥರ ಅಲ್ಲ, ನಿಮ್ಮ ದೈಹಿಕ ಮತ್ತು ಮಾನಸಿಕವಾಗಿ ಯಾವುದೇ ರೀತಿಯಾದಂಥ ಒಂದು ಆರೋಗ್ಯದ ಸಮಸ್ಯೆಗಳು ಇರಬಹುದು, ಅದಕ್ಕೆ ತಕ್ಕಂತೆ ಯಾಕೆ ಬಂದಿದೆ, ಯಾವ ಹಂತದಲ್ಲಿದೆ, ಏನೆಲ್ಲ ಕಾರಣಗಳಿರ್ಬೋದು ಅಂತ ಹೇಳಿ ತಿಳ್ಕೊಂಡು ಸುಮಾರು 1/2 ಗಂಟೆಯಿಂದ 1 ಗಂಟೆಗಳ ಕಾಲ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪೂರ್ವಿಕರಿಗಿರುವಂಥ ಸಮಸ್ಯೆ ನಿಮಗೇನಾದರೂ ಬಂದಿದೆಯಾ, ಈ ಥರದ ನಾನಾ ಪ್ರಶ್ನೆಗಳಿರುತ್ತೆ. ಕೌನ್ಸಿಲಿಂಗ್ನ ನಂತರ ಉತ್ತಮವಾದ ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಯಾವ ಆರೋಗ್ಯದ ಸಮಸ್ಯೆಗೆ ಯಾವ ರೀತಿಯಾದಂಥ ಒಂದು
ಲೈಫ್ ಸ್ಟೈಲ್ ಅನ್ನ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಇದೆಲ್ಲವನ್ನ ಮಾಹಿತಿಯನ್ನ ನೀವು ಪಡಿಬೇಕಂತಂದ್ರೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ, ಅದಕ್ಕೆ ಕರೆ ಮಾಡಿ ಡಾಕ್ಟರ್ ಹತ್ರ ತಮ್ಮ ಸಮಸ್ಯೆಯನ್ನ ಹೇಳಿ ಖಂಡಿತವಾಗ್ಲೂ ಉತ್ತಮವಾದಂತಹ ಫಲಿತಾಂಶವನ್ನ ನೀವು ಕಾಣಬಹುದು. ಎಸ್ ಡಾಕ್ಟರ್, ಈ ಒಂದು ಸೋರಿಯಾಸಿಸ್ ಅನ್ನುವುದು ಬಹಳಷ್ಟು ಮಂದಿ ಹೇಳ್ತಾರೆ, ಒಂದು ನನಗೆ ಗೊತ್ತೇ ಆಗಿಲ್ಲ ಅಷ್ಟು ಬೇಗ ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ಈಗ ಬಂದಿದ ತಕ್ಷಣ ಚುಕ್ಕೆ ಚುಕ್ಕೆ ಚಿಕ್ಕದಾಗಿ ಕಾಣಿಸ್ಕೊಂಡು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಷ್ಟು ರೀತಿಯಾದಂಥ ಒಂದು ಸೋರಿಯಾಸಿಸ್ ಅಂದರೆ ಎಷ್ಟು ಅವಧಿಯನ್ನು ತಗೊಳುತ್ತೆ ಅಂದರೆ 3 ತಿಂಗಳ, 6 ತಿಂಗಳ ಅಥವಾ 1 ವರ್ಷನ ಅಥವಾ ಇನ್ನು ಕೆಲವರಿಗೆ 9 ವರ್ಷಗಳಿಂದ ಇದ್ರೂ ಕೂಡ ಅದು ಹಾಗೆ ಇರುತ್ತೆ. ಈ ಹೇಗೆ ಡಿವೈಡ್ ಮಾಡಲಾಗುತ್ತೆ ಇದನ್ನು? ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಚರ್ಮದ ಸಮಸ್ಯೆಗಳಾಗಿರ್ಬೋದು ಎಷ್ಟು ವರ್ಷದಿಂದ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎರಡನೇದಾಗಿ ಯಾವ ಹಂತದಲ್ಲಿದೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೂರನೇದಾಗಿ ಎಷ್ಟು ಸಿವಿಯರ್ ಇದೆ, ಎಷ್ಟು ತೀವ್ರವಾಗಿದೆ. ಇವಾಗ ಕೆಲವೊಬ್ರಿಗೆ ನಾವು ನೋಡ್ತೀವಿ ಕೇವಲ 3 ತಿಂಗಳು ಅಥವಾ 4 ತಿಂಗಳಿಂದನೇ ಸೋರಿಯಾಸಿಸ್ ಆಗಿರುತ್ತೆ, ಬಟ್ ಕಂಪ್ಲೀಟ್ ಬಾಡಿ ಕಂಪ್ಲೀಟ್ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಸೊ ಇಂಥವ್ರಿಗೆ ಖಂಡಿತವಾಗ್ಲೂ ನಾವು 3 ತಿಂಗಳಲ್ಲಿ ಕಡಿಮೆ ಆಗುತ್ತೆ ಅಥವಾ 1 ತಿಂಗಳಲ್ಲಿ ಪೂರ್ತಿ ಹೊರಟೋಗುತ್ತೆ ಖಂಡಿತವಾಗ್ಲೂ ಆ ರೀತಿ ಹೇಳಲ್ಲ. ಎಷ್ಟು ತೀವ್ರತೆ ಇರುತ್ತೆ, ಯಾವ ಗ್ರೇಡಲ್ಲಿರುತ್ತೆ, ಜೊತೆಗೆ ಈ ಸೋರಿಯಾಸಸ್ಸಲ್ಲಿ ಕಾಂಪ್ಲಿಕೇಶನ್ಸ್ ಏನಾದರೂ ಆಗಿದೆಯಾ ಇದನ್ನು ತಿಳ್ಕೊಂಡು ಖಂಡಿತವಾಗ್ಲೂ ಅವರಿಗೆ 3 ತಿಂಗಳು ಬೇಕಾಗತ್ತಾ ಅಥವಾ ಅದು ಸೋರಿಯಾಸಸ್ ಹೌದೋ ಅಲ್ವೋ ಅಥವಾ ಅದೇನಾದರೂ ಸೆಬೋರಿಕ್ ಡರ್ಮಟೈಟಸ್ ಇದೆಯಾ ಅಥವಾ ಅದಕ್ಕೆ 1 ವರ್ಷ ಕಾಲಾವಧಿ ಬೇಕಾಗತ್ತೋ ಇದನ್ನು ನೋಡಿಕೊಂಡು ಖಂಡಿತವಾಗೂ ಇನ್ಫಾರ್ಮ್ ಮಾಡುವಂಥದ್ದು. ಬಟ್ ಇವೆಲ್ಲವೂ ಡಿಪೆಂಡ್ ಆಗುವಂಥದ್ದು ಹೇಗೆ ಅಂತಂದರೆ ತೀವ್ರತೆ ಮೇಲೆ ಡಿಪೆಂಡ್ ಆಗುತ್ತೆ, ಜೊತೆಗೆ ಎಷ್ಟು ವರ್ಷಗಳಿಂದ ಇದೆ, ಎಷ್ಟು ತಿಂಗಳುಗಳಿಂದ ಇದೆ, ಜೊತೆಗೆ ಕಾಂಪ್ಲಿಕೇಶನ್ಸ್ ಏನಾದರೂ ಆಗಿದೆಯಾ. ಈಗ ಎಷ್ಟೋ ಜನಕ್ಕೆ ಕೇವಲ ಕಡಿಮೆ ಪ್ಯಾಚಸ್ ಇರುತ್ತೆ, ಅಂದರೆ ಕೈ ಆಗಿರ್ಬೋದು ಕಾಲಲ್ಲಿ ಮಾತ್ರ ಪ್ಯಾಚಸ್ ಇರುತ್ತೆ, ಬಟ್ ಸುಮಾರು ವರ್ಷಗಳಿಂದ ಇರುತ್ತೆ. ಆಲ್ರೆಡಿ ಅವರಲ್ಲಿ ಮೂಳೆಗಳ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಕೈ ಬೆರಳುಗಳು ನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಮಂಡಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಸೊಂಟ ನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಆಲ್ರೆಡಿ ಚರ್ಮದ ಲೇಯರ್ಸ್ಗಳು ಅಂದರೆ ಚರ್ಮ ಆದ ನಂತರನೇ ಏನಾಗುತ್ತೆ ನಮ್ಮ ಮಾಂಸಖಂಡಗಳು ಇರುವಂಥದ್ದು, ತದನಂತರ ಎಲುಬುಗಳು ಅಂದರೆ ಬೋನ್ಸ್ ಇರುವಂಥದ್ದು. ಅಕಸ್ಮಾತ್ತಾಗಿ ಸೋರಿಯಾಸಿಸ್ ಇನ್ಫೆಕ್ಷನ್ಸ್ಗೆ ನಾವು ಕೇವಲ ಮೇಲ್ಗಡೆಯಿಂದ ಆಯಿಂಟ್ಮೆಂಟು ಅಥವಾ ಕ್ರೀಮ್ಗಳನ್ನು ಹೆಚ್ಚು ಬಳಸ್ತಾ ಇದ್ವಿ ಅಂತಂದಾಗ ಮೇಲ್ಗಡೆ ಚರ್ಮದ ಒಳಗಡೆ ಇರುವಂಥ ರಂಧ್ರಗಳಿಂದ ಆ ಪೋರ್ಸ್ಗಳಿಂದ ಏನಾಗುತ್ತೆ ಈ ಕೆಮಿಕಲ್ಸ್ ಆಗಿರ್ಬೋದು ಅದರ ಜೊತೆಗೆ ಇರುವಂಥ ಈ ಪ್ಯಾಚಸ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಅದು ಒಳಗಡೆ 5-6 ಲೇಯರಿಗೆ ಹೊರಟೋದ ನಂತರ ಏನಾಗುತ್ತೆ ಮಾಂಸಖಂಡಗಳಿಗೆ ಹೋಗಿ ಆ ಇನ್ಫೆಕ್ಷನ್ ತಲುಪುವಂಥದ್ದು, ತದನಂತರ ನಮ್ಮ ಸ್ನಾಯುಗಳಿಗೆ ಎಲ್ಬುಗಳಿಗೆ ಹೋಗಿ ರೀಚ್ ಆದಾಗ ಆಗ ನಾವು ಅದಕ್ಕೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಿಗೆ ಸೋರಿಯಾಸಿಸ್ ಇದ್ದು ಬಾಡಿ ಪೇನ್ಸ್ ತುಂಬ ಬರ್ತಾ ಇರುತ್ತೆ, ಮೈ ಕೈ ನೋವಾಗುವಂಥದ್ದು, ಕೈ ಕಾಲು ಹಿಡ್ಕೊಳ್ಳುವಂಥದ್ದು ಅಥವಾ ಕತ್ತು ಭಾಗ ಹಿಡ್ಕೊಳ್ಳುವಂಥದ್ದು. ಸೊ ಇದು ಕೂಡ ಏನಾಗುತ್ತೆ ಮಾಂಸಖಂಡಗಳಿಗೆ ಇನ್ಫೆಕ್ಷನ್ ತಲುಪಿರುತ್ತೆ ಸೋರಿಯಾಸಿಸ್ ಇದ್ದಾಗ. ಸೊ ಅಂಥವ್ರಿಗೆ ಏನಾಗುತ್ತೆ ಚಿಕಿತ್ಸಾ ಪದ್ಧತಿಗಳು ಕೂಡ ಬೇರೆ ಆಗುತ್ತೆ. ಸೊ ಅಂಥವ್ರಲ್ಲಿ ಪ್ರಾಬಬ್ಲಿ ಟೈಮ್ ಹೆಚ್ಚಾಗಿ ತಗೊಳ್ತಾ ಹೋಗುತ್ತೆ. ಖಂಡಿತ ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ ನಮಸ್ಕಾರ. ಹಲೋ ನಮಸ್ತೆ. ತಮ್ಮ ಹೆಸರು? ನಿಖಿಲ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇರೋದು ನಿಖಿಲ್ ಅವರು? ಬ್ಯಾಂಗ್ಳೂರಿಂದ ಮೇಡಮ್. ಓಕೆ ನಿಖಿಲ್, ತಮ್ಮ ಪ್ರಶ್ನೆ ಏನಿದೆ ಕೇಳಿ. ಡಾಕ್ಟರ್ ಇದ್ದಾರೆ ಸ್ನೇಹ ಅವರು. ಹಲೋ. ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ, ಹೇಳಿ ನಿಖಿಲ್. ಈ ತಲೆಯಲ್ಲಿ ಸ್ವಲ್ಪ ಗಾಯ ತರ ಆಗಿ ಡ್ಯಾಂಡ್ರಫ್ ತರ ಆಗ್ತಾ ಇದೆ. ಹೌದು ನಿಖಿಲ್, ಯಾವಾಗಿಂದ ಆಗ್ತಾ ಇರೋದು ಇದು? 1 ಮಂತ್ ಆಯ್ತು. 1 ಮಂತ್ ಆಗಿದೆ. ಓಕೆ, ಇದಕ್ ಮುಂಚೆ ಕೂಡ ಸಮ್ಮರ್ ಸೀಸನ್ ಅಲ್ಲಿ ಬರ್ತಾ ಇತ್ತ ಇದೇ ರೀತಿ? ಬೇಸಿಗೆಗಾಲದಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತಾ ಹೇಗೆ? ಬೇಸಿಗೆ ಅಂತಲ್ಲ, ಸೀಸನ್ ಅಂತ. ಓಕೆ, ಎರಡು ತರದ ಇರುತ್ತೆ ಸಮಸ್ಯೆಗಳು ನಿಖಿಲ್. ಒಂದು ಸೋರಿಯಾಸಿಸ್ ಆಗಿರ್ಬೋದು, ಸೊ ಸೀಸನ್ ಅಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಕೆಲವೊಬ್ರಿಗೆ ಬೇಸಿಗೆಗಾಲದಲ್ಲಿ ಮಾತ್ರ ಪ್ಯಾಚಸ್ ಕಾಣಿಸ್ಕೊಳುತ್ತೆ, ಕೆಲವೊಬ್ರಿಗೆ ಮಳೆಗಾಲದಲ್ಲಿ ಮಾತ್ರ ಕಾಣಿಸ್ಕೊಳುತ್ತೆ, ಇನ್ನು ಕೆಲವೊಬ್ರಿಗೆ ಚಳಿಗಾಲದಲ್ಲಿ ಮಾತ್ರ ಕಾಣಿಸ್ಕೊಳುತ್ತೆ. ತದನಂತರ ಏನು ಹಚ್ಚದೆ ಹೋದ್ರು ತಂತಾನೇ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದು ಕೂಡ ಸೋರಿಯಾಸಿಸ್ ಆಗಿರುತ್ತೆ. ಎರಡನೇದಾಗಿ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಅಥವಾ ಸೆಬೋರಿಕ್ ಡರ್ಮಟೈಟಿಸ್. ಸೊ ಈ 3 ಸಮಸ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಖಂಡಿತವಾಗ್ಲೂ ನಿಮ್ಗೆ ಆಗಿರುತ್ತೆ. ದಯವಿಟ್ಟು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಪ್ರತಿ ಸತಿನೂ ಶ್ಯಾಂಪುಗಳನ್ನು ಚೇಂಜ್ ಮಾಡುವಂಥದ್ದು ಅಥವಾ ಹೇರ್ ಆಯಿಲನ್ನು ಚೇಂಜ್ ಮಾಡುವಂಥದ್ದು, ಸೊ ಇದು ಮಾಡೋದ್ರಿಂದ ಖಂಡಿತವಾಗ್ಲೂ ಚರ್ಮದ ಒಳಗಡೆ ಇರುವಂಥ ಇನ್ಫೆಕ್ಷನ್ ಕ್ಯೂರ್ ಆಗಲ್ಲ. ಸೊ ಅದು ಯಾವ ಥರದ್ದಿದೆ, ಸೋರಿಯಾಸಿಸ್ ಇದೆಯಾ, ಅಲರ್ಜಿಕ್ ಡರ್ಮಟೈಟಿಸ್ ಇದೆಯಾ, ಸೆಬೋರಿಕ್ ಡರ್ಮಟೈಟಿಸ್ ಇದೆಯಾ, ಅದನ್ನು ನೋಡಿಕೊಂಡು ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ತೆಗೆದುಕೊಡ್ಬೋದು ನಿಖಿಲ್.
ಧನ್ಯವಾದಗಳು ನಿಖಿಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಲ್ಲಿ ಎರಡು ಕಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿವೆ, ಒಂದು ಜಯನಗರ ಮತ್ತೊಂದು ಮಲ್ಲೇಶ್ವರಂ. ದೂರವಾಣಿ ಸಂಖ್ಯೆ ಕೂಡ ಬರ್ತಾ ಇದೆ ನಿಖಿಲ್ ಅವರೇ, ಬರ್ತಿಟ್ಕೊಳ್ಳಿ. ಕರೆ ಮಾಡಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿರಬಹುದು, ಉತ್ತಮವಾದಂತಹ ಚಿಕಿತ್ಸೆ ಇದೆ, ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಖಂಡಿತ ಮತ್ತೆ ಈ ಒಂದು ರೋಗ ಮರುಕಳಿಸದೇ ಇರುವಾಗಿ ನಿಮಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಎಸ್ ವೀಕ್ಷಕರೇ, ಪ್ರತಿ ಕಾರ್ಯಕ್ರಮದಲ್ಲೂ ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಹಲವಾರು ರೀತಿಯಾದಂತಹ ಚಿಕಿತ್ಸೆಗಳಿರುತ್ತೆ. ಆದರೆ ಯಾವ ಚಿಕಿತ್ಸೆ ನಮ್ಮಲ್ಲಿರುವಂತಹ ಆರೋಗ್ಯದ ಸಮಸ್ಯೆಯನ್ನ ಶಾಶ್ವತವಾಗಿ ನಮ್ಮಿಂದ ದೂರ ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಾನು ಪ್ರತಿ ಕಾರ್ಯಕ್ರಮದಲ್ಲೂ ನಿಮ್ಗೆ ಹೇಳೋ ರೀತಿ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲೆಲ್ಲ ಹೋಗಿ ಹಣವನ್ನ ಪೋಲ್ ಮಾಡೋದ್ರ ಬದಲು ಉತ್ತಮವಾದಂತಹ ಚಿಕಿತ್ಸೆ ಇದೆ ನಮ್ಮ ಹೋಮಿಯೋಪತಿನಲ್ಲಿ. ನೀವು ಕೇಳ್ಬೋದು ಹೇಗೆ ಇದು ನಮ್ಮ ಕಾಯಿಲೆಯನ್ನ ಶಾಶ್ವತವಾಗಿ ನಮ್ಮಿಂದ ಹೋಗ್ಲಾಡಿಸುತ್ತೆ ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಪ್ರತಿದಿನದ ಕಾರ್ಯಕ್ರಮದಲ್ಲಿ ಅಡ್ಡ ಪರಿಣಾಮ ಇಲ್ಲದೆ ಇರುವಂತಹ ಚಿಕಿತ್ಸೆ, ನೈಸರ್ಗಿಕವಾದಂತಹ ಚಿಕಿತ್ಸೆ ಅಂತಾನೆ ಹೇಳ್ಬೋದು. ಔಷಧಿಗಳ ಬಳಕೆ ಕೂಡ ಬಹಳಷ್ಟು ಸುಗಮವಾಗಿರುತ್ತೆ ಅಂತ ಹೇಳ್ಬೋದು. ಎಷ್ಟೋ ಜನ ಪ್ರತಿದಿನ ಇನ್ಸುಲಿನ್ ಅನ್ನ ತಗೊಳೋದಕ್ಕೆ ನನಗೆ ಕಷ್ಟವಾಗ್ತಿದೆ, ವಿಷಕಾರಿ ಆಗಿರ್ತಕ್ಕಂಥ ರಾಸಾಯನಿಕ ಮಾತ್ರೆಗಳ ಬಳಕೆ ನನಗೆ ಸರಿ ಹೋಗ್ತಿಲ್ಲ ಅಂತ ಹೇಳಿ ಮಾತ್ರೆ ತೆಗೆದುಕೊಳ್ಳೋದನ್ನೇ ಬಿಟ್ಬಿಟ್ಟಿರ್ತಾರೆ. ಚಿಕಿತ್ಸೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಖಂಡಿತ ಅವ್ರ ಕಾಯಿಲೆ ವಾಸಿ ಆಗೋದೇ ಇಲ್ಲ. ಈ ತರದ ಸಂದರ್ಭಗಳಲ್ಲಿ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ನಿಮ್ಗೆ ಬಹಳಷ್ಟು ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ. ವೀಕ್ಷಕರೇ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿದ್ರು ಕೂಡ ನೀವು ನಮ್ಮ ಹೋಮಿಯೋಪತಿ ಶಾಖೆಗಳಿಗೆ ಭೇಟಿ ನೀಡಬಹುದು. ಆದಷ್ಟು ಬೇಗ ನಿಮ್ಮ ಕಾಯಿಲೆಯನ್ನ ನಿಮ್ಮ ದೇಹದಿಂದ ಹೊರದೊಡಲ್ಪಡುವ ಎಲ್ಲಾ ರೀತಿಯಾದಂತಹ ಚಿಕಿತ್ಸೆಗಳು ಬಹಳ ಮುಖ್ಯವಾಗಿ ನಮ್ಮ ಹೋಮಿಯೋಪತಿನಲ್ಲಿ ಸಿಗತ್ತೆ. ಎಸ್ ಡಾಕ್ಟರ್, ಇನ್ನು ವಿಟಿಲಿಗೋ ಬಗ್ಗೆ ಮಾತನಾಡೋದಾದ್ರೆ ಎಷ್ಟೋ ಜನ ಹೇಳ್ತಾರೆ ರಾತ್ರಿ ಮಲಗಿದ್ದೆ, ರಾತ್ರಿ ನಂಗೆ ಏನು ಇರ್ಲಿಲ್ಲ ಡಾಕ್ಟರ್, ಬೆಳಗ್ಗೆ ಆಗೋತಿಗೆ ಶುರುವಾಗಿದೆ ಅಂತ ಹೇಳ್ತಾರೆ. ಹೇಗೆ ಅದು ಸಡನ್ ಆಗಿ ಕಾಣಿಸ್ಕೊಳ್ಳುತ್ತಾ ಅಥವಾ ಏನಾದ್ರೂ ಪ್ರೀ ಸಿಂಪ್ಟಮ್ಸ್ ಕಾಣಿಸುತ್ತಾ, ನಾವು ಹೇಗೆ ಫೈಂಡ್ ಔಟ್ ಮಾಡೋದು? ಖಂಡಿತವಾಗ್ಲು ಸುಮಾರು ಜನರಲ್ಲಿ ವಿಟಿಲಿಗೋ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಬಟ್ ಎಷ್ಟೋ ಜನರಲ್ಲಿ ಏನಾಗುತ್ತೆ ಅಂದ್ರೆ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಒಂದು ಇಲ್ಲ ಅಂತಂದ್ರೆ ಏನಾಗುತ್ತೆ, ಅತಿ ಹೆಚ್ಚಾಗಿ ಕಾಳಜಿ ವಹಿಸುವಂಥದ್ದು. ಈಗ ನಾವು ವಿಟಿಲಿಗೋ ಪೇಷಂಟ್ಸ್ ಅಥವಾ ತೊನ್ನಿರೋರಾಗಿರ್ಬೋದು, ಬಿಳಿ ಮಚ್ಚೆಗಳು ಅಥವಾ ಲ್ಯೂಕೋಡರ್ಮಾ ಅಂತ ಏನು ಹೇಳ್ತೀವಿ, ಸೊ ಇವರಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ಕಾಳಜಿ ವಹಿಸಿ ಕೇವಲ ಒಂದು ಚಿಕ್ಕ ವೈಟ್ ಡಾಟ್ ಕಾಣಿಸ್ಕೊಂಡ್ರು ವಿಪರೀತ ಅದಕ್ಕೆ ಕೆಮಿಕಲ್ಸ್ ಇರುವಂತ ಆಯಿಂಟ್ಮೆಂಟ್ ಹಚ್ಚುವಂಥದ್ದು ಅಥವಾ ಕ್ರೀಮ್ಗಳನ್ನು ಅಪ್ಲೈ ಮಾಡುವಂಥದ್ದು. ಒಬ್ಬರು ಡಾಕ್ಟರ್ ಹತ್ರ ಹೋಗಿರ್ತಾರೆ, ಸೊ ಅದಕ್ಕೇನೋ ಕ್ರೀಮ್ ಹಚ್ಚಿರ್ತಾರೆ, ಅದಾದ ನಂತರ ಅದು ಕಡಿಮೆ ಆಗಲ್ಲ, 15 ದಿನದಲ್ಲಿ ಕಡಿಮೆ ಆಗಬೇಕು ಅಂತ ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಕಡಿಮೆ ಆಗಲಿಲ್ಲ ಅಂದಿದ ತಕ್ಷಣ 15 ದಿನ ಬಿಟ್ಟು ಮತ್ತೊಬ್ಬರು ಡಾಕ್ಟರ್ ಹತ್ರ ಹೋಗೋದು. ಹೀಗೆ ಹಲವಾರು ಥರ ಡಾಕ್ಟರ್ಗಳನ್ನು ಹೋಗಿ ಮೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಯಾವ ಥರದ ಕಾಯಿಲೆ ಇದೆ ಅಂತ ತಿಳ್ಕೊಳ್ಳೋದನ್ನೇ ಕಷ್ಟ ಆಗ್ಬಿಡುತ್ತೆ. ಸೊ ತದನಂತರ ಅವ್ರೇನು ಅನ್ಕೊಳ್ತಾರೆ, ಆಯಿತು ಇದು ಕಾಯಿಲೆ ವಾಸಿ ಆಗಲ್ಲ ಅಂತ ಹೋದಾಗ ಏನಾಗುತ್ತೆ, ಅತಿ ಹೆಚ್ಚಾಗಿ ಕೆಮಿಕಲ್ಸ್ ಇರುವಂಥ ಕ್ರೀಮ್ಗಳು ಆಯಿಂಟ್ಮೆಂಟ್ಗಳು ಬಳಸೋದ್ರಿಂದ ಏನಾಗುತ್ತೆ, ಚರ್ಮದ ಸಮಸ್ಯೆಗಳೇನಾಗುತ್ತೆ ಬೇರೆ ಕಡೆ ಉಲ್ಬಣವಾಗ್ತಾ ಹೋಗುತ್ತೆ. ಸೊ ಆಗ ಚಿಕ್ಕ ಡಾಟಲ್ಲಿ ಇರುವಂಥ ವೈಟ್ ಪ್ಯಾಚ್ ಏನಾಗುತ್ತೆ, ಅತಿ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಇನಿಷಿಯೇಟ್ ಮಾಡಿದವರು ಕೂಡ ನಾವೇ ಆಗ್ತೀವಿ, ಯಾಕಂದರೆ ಅತಿ ಹೆಚ್ಚಾಗಿ ಅನವಶ್ಯಕವಾಗಿ ನಮ್ಮ ಚರ್ಮವನ್ನು ಹಾಳು ಮಾಡ್ತಾ ಇರೋದು ನಾವು, ಅತಿ ಹೆಚ್ಚಾಗಿ ಕೆಮಿಕಲ್ಸ್ ಇರುವಂಥ ಕ್ರೀಮ್ಗಳನ್ನು ಆಯಿಂಟ್ಮೆಂಟ್ಗಳನ್ನು ಉಪಯೋಗಿಸಿ. ಸೊ ಅವುಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಎರಡನೇದಾಗಿ ಏನಾಗುತ್ತೆ ಅಂದರೆ ಅತಿ ಹೆಚ್ಚಾಗಿ ನಾವು ನೋಡುವಂಥದ್ದು, ಒಂದು ಕಡೆ ವೈಟ್ ಪ್ಯಾಚ್ ಇದೆ ಅಂತಂದಾಗ ನಮ್ಮ ಮನೇಲಿ ಯಾರಿಗೂ ಇಲ್ಲ ಇದು ಬಹಳ ಕಾಮನ್ನು ಅಂತ ಅಂದ್ಬಿಟ್ಟು ನಿರ್ಲಕ್ಷ್ಯ ಮಾಡುವಂಥದ್ದು. ಸೊ ಈ ಥರ ಪೇಷಂಟ್ಸಲ್ಲಿ ಕೂಡ ಈ ವಿಟಿಲಿಗೋ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು ಅತಿ ಹೆಚ್ಚಾಗಿ ಉಲ್ಬಣವಾಗ್ತಾ ಹೋಗುತ್ತೆ. ಇನ್ನು ಎರಡನೇದಾಗಿ ಅನುವಂಶೀಯವಾಗಿ ಇಲ್ಲ ಅಂದ ಕೂಡಲೇ ಈ ವಿಟಿಲಿಗೋ ಅಥವಾ ತೊನ್ನಾಗಿರ್ಬೋದು ಅಥವಾ ಲ್ಯೂಕೋಡರ್ಮ ಆಗಿರ್ಬೋದು ಬರಬಾರ್ದು ಅಂತ ಖಂಡಿತವಾಗ್ಲೂ ಇಲ್ಲ. ಕೇವಲ 15-20% ಮಾತ್ರ ಈ ವಿಟಿಲಿಗೋ ಆಗಿರ್ಬೋದು ಅಥವಾ ತೊನ್ನಾಗಿರ್ಬೋದು ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನೂ 80% ಖಂಡಿತವಾಗ್ಲೂ ಚಾನ್ಸಸ್ ಇರಲ್ಲ. ಆದರೆ ಎಷ್ಟೋ ಜನರಲ್ಲಿ ತಂದೆ ತಾಯಿ ಯಾರಿಗೂ ಇರಲ್ಲ, ಆದರೆ ಇಮಿಡಿಯೇಟ್ಲಿ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಲ್ಲಿ ಕಾಣಿಸ್ಕೊಂಡಿರುತ್ತೆ. ಸೊ ಇದಕ್ಕೆ ಇಂಪಾರ್ಟೆಂಟ್ ಆಗಿ ಈ ವಿಟಿಲಿಗೋ ಆಗಿರ್ಬೋದು, ಬಿಳಿ ಮಚ್ಚೆಗಳಾಗಿರ್ಬೋದು, ಸೊ ಇದಕ್ಕೆ ಹಾರ್ಮೋನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಥೈರಾಯ್ಡ್ ಹಾರ್ಮೋನ್ಸ್ ಆಗಿರ್ಬೋದು, ಮೆಲಟೋನಿನ್ ಹಾರ್ಮೋನ್ಸ್ ಆಗಿರ್ಬೋದು, ಇವುಗಳು ಬದಲಾವಣೆಗಳಾಗೋದ್ರಿಂದ ಹೆಚ್ಚು ಕಡಿಮೆ ಆಗೋದ್ರಿಂದ ಚರ್ಮದ ಒಳಗಡೆ ಇರುವಂಥ ನಮ್ಮ ಚರ್ಮಕ್ಕೆ ಬಣ್ಣ ಕೊಡುವಂಥ ಸೆಲ್ಸ್ಗಳು ಕುಗ್ತಾ ಹೋಗುತ್ತೆ, ಆಗ ಬಿಳಿ ಮಚ್ಚೆಗಳು ಬರುವಂಥದ್ದು. ಎಸ್ ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ಹಲೋ ನಮಸ್ತೆ, ತಮ್ಮ ಹೆಸರು? ಶೇಖರ್. ಎಲ್ಲಿಂದ ಕರೆ ಮಾಡ್ತಾ ಇರೋದು ಶೇಖರ್ ಅವರು? ನಾವು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಸಾಗತ್ತೋಳ್ಳಿ. ಓಕೆ ಸರ್, ಮಾತನಾಡಿ. ತಮ್ಮ ಪ್ರಶ್ನೆ ಏನಿದೆ ಕೇಳಿ. ಡಾಕ್ಟರ್ ಇದ್ದಾರೆ ಸ್ನೇಹ ಅವರು, ನಮ್ಮ ಹೋಮಿಯೋಪತಿ ವೈದ್ಯರು. ಹಲೋ ಸರ್. ಹಲೋ ಮೇಡಮ್. ಹಾ ಹೇಳಿ. ಹಲೋ
ಹಲೋ ಮೇಡಮ್, ಅದು ತನ್ನು ನಮ್ಗೆ ತುಟಿ ಮೇಲೆ ತನ್ನು ಬಿಳಿ ಸಿಗುವ ತನ್ನು ಅಂತಾರೆ. ಓಕೆ, ಯಾವಾಗಿಂದ ಇದೆ ಮೇಡಮ್? ಅದು ಅವಾಗ್ಲಿಂದ ಮಧ್ಯದಾರಿಯಲ್ಲಿ ಬಂದಿರೋದು. ಯಾವಾಗಿಂದ ಬಂದಿದೆ? ಎಷ್ಟು ತಿಂಗಳಾಯ್ತು? ಎಷ್ಟು ವರ್ಷ ಆಯ್ತು? 10 ವರ್ಷ. 10 ವರ್ಷ ಆಯ್ತು. ಓಕೆ, ಬೇರೆ ಕಡೆ ಎಲ್ಲಾದ್ರೂ ಹರಡಿದ್ಯಾ? ಇಲ್ಲ ಇಲ್ಲ, ಬರೀ ತುಟಿಗೆ. ತುಟಿ ಹತ್ರ ಮಾತ್ರ ಇದೆ? ಕಿವಿ ಹತ್ರ ಆಗಿರ್ಬೋದು, ಕಣ್ಣು ಹತ್ರ ಆಗಿರ್ಬೋದು? ತುಟಿ ಮಾತ್ರ ಇದೆ. ಓಕೆ ಓಕೆ, ಖಂಡಿತವಾಗ್ಲೂ ಅದಕ್ಕೆ ಚಿಕಿತ್ಸೆ ಇದೆ. ಹಾಸನಲ್ಲೇ ನಮ್ಮ ಹೋಮಿಯೋಪತಿ ಶಾಖೆ ಇದೆ, ಅಲ್ಲಿ ಹೋಗಿ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. 10 ವರ್ಷದಿಂದ ಇದೆ, ಬಟ್ ಬೇರೆ ಕಡೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆಯದು. ಯಾಕಂತಂದರೆ ಯೂಶ್ವಲಿ ಏನಾಗುತ್ತೆ, ತೊನ್ನು ಅಥವಾ ವಿಟಿಲಿಗೋ ಏನಾಗುತ್ತೆ, ಇಮಿಡಿಯೇಟ್ಲಿ ಒಂದು ಕಡೆ ಕಾಣಿಸ್ಕೊಂಡಿರುತ್ತೆ, ಸೊ ಬೇರೆ ಕಡೆ ಹರಡ್ತಾ ಹೋಗುತ್ತೆ. ಬಟ್ 10 ವರ್ಷದಿಂದ ಇದ್ದರೂ ಕೇವಲ ತುಟಿ ಹತ್ರ ಇರೋದ್ರಿಂದ ಖಂಡಿತವಾಗ್ಲೂ ಅದನ್ನು ಕಂಪ್ಲೀಟಾಗಿ ವಾಸಿ ಮಾಡ್ಬೋದು. ಸೊ ಅಲ್ಲಿ ಹಾಸನಲ್ಲಿ ನಮ್ಮ ಹೋಮಿಯೋಪತಿ ಶಾಖೆ ಇದೆ, ಅಲ್ಲಿ ಹೋಗಿ ಅಡ್ವಾನ್ಸ್ಡ್ ಹೋಮಿಯೋಪತಿ ಚಿಕಿತ್ಸೆ ತೆಗೆದುಕೊಂಡಾಗ ಏನಾಗುತ್ತೆ, ಈ ಮೆಲಟೋನಿನ್ ಹಾರ್ಮೋನ್ಸ್ಗಳು ಮೆದುಳಲ್ಲಿರುವಂಥ ಹಾರ್ಮೋನ್ಸ್ಗಳು ಕರೆಕ್ಟಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಆಗ ನಿಮ್ಮ ತುಟಿಯ ಬಣ್ಣ ವಾಪಸ್ಸು ಮುಂಚೆ ಯಾವ ಬಣ್ಣ ಇತ್ತೋ ಆ ಬಣ್ಣಕ್ಕೇ ಖಂಡಿತವಾಗ್ಲೂ ಬರುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ನೀವು ಹೇಳ್ತಿದ್ರಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಬರಬಹುದು ಅಂತ, ಹೇಗೆ ರಿಲೇಟ್ ಆಗುತ್ತೆ ಅಂತ? ಹಾರ್ಮೋನ್ಸ್ಗಳು ಅಂದರೆ ಇವಾಗ ಥೈರಾಯ್ಡ್ ಹಾರ್ಮೋನ್ಸ್ ಆಗಿರ್ಬೋದು ಅಥವಾ ಮೆಲಟೋನಿನ್ ಹಾರ್ಮೋನ್ಸ್ ಆಗಿರ್ಬೋದು. ಸೊ ಈ ಎರಡೂ ಹಾರ್ಮೋನ್ಸ್ಗಳೇನಾಗುತ್ತೆ, ಎಸ್ಪೆಷಲಿ TRH ಅಂತ ಹೇಳ್ತೀವಿ, ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್ಸ್ ಆಗಿರ್ಬೋದು, ಜೊತೆಗೆ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಥೈರಾಯ್ಡ್ ಹಾರ್ಮೋನ್ಸ್ ಥೈರಾಯ್ಡ್ ಗ್ರಂಥಿ ಕತ್ತು ಭಾಗದಲ್ಲಿದ್ದರೂ ಅಲ್ಲಿ ಬರುವಂಥ ಅಥವಾ ಅಲ್ಲಿಂದ ಉತ್ಪತ್ತಿ ಆಗುವಂಥ ಹಾರ್ಮೋನ್ಸ್ ಜೊತೆಗೇ ಬ್ರೇನಲ್ಲಿ ಉತ್ಪತ್ತಿ ಆಗುವಂಥ ಹಾರ್ಮೋನ್ಸ್ ಎರಡೂ ಸಮತೋಲನವಾಗಬೇಕಾಗತ್ತೆ. ಅಂದರೆ ಮಾತ್ರನೇ ನಮ್ಮ ಥೈರಾಯ್ಡ್ ಗ್ರಂಥಿ ಏನೆಲ್ಲ ಕೆಲಸವನ್ನು ಮಾಡ್ತಾ ಇರುತ್ತೆ ಅಂದರೆ ನಮ್ಮ ರಕ್ತ ಸಂಚಾರವನ್ನು ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನಮ್ಮ ಚರ್ಮಕ್ಕೆ ಎಷ್ಟರ ಮಟ್ಟಿಗೆ ರಕ್ತ ಸಂಚಾರ ಬೇಕಾಗತ್ತೆ, ಅಥವಾ ನಮ್ಮ ಚರ್ಮಕ್ಕೆ ಎಷ್ಟರ ಮಟ್ಟಿಗೆ ಪ್ರೋಟೀನ್ ಅಂಶ ಬೇಕಾಗತ್ತೆ, ವಿಟಮಿನ್ ಅಂಶ ಬೇಕಾಗತ್ತೆ, ಇದನ್ನು ಕೊಡ್ತಾ ಹೋಗುತ್ತೆ. ಯಾವಾಗ ಈ ಥೈರಾಯ್ಡ್ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೋ, ಸೊ ಆಗ ಚರ್ಮಕ್ಕೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರೋಟೀನ್ಸ್ ಸಪ್ಲಿಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ, ಸೊ ಆಗ ವೈಟ್ ಪ್ಯಾಚಸ್ ಬರುವಂಥ ಚಾನ್ಸಸ್ ಇರುತ್ತೆ. ಎಸ್ ಡಾಕ್ಟರ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಗಿರೀಶ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮದ್ದೂರಿಂದ ಮೇಡಮ್. ಮಾತನಾಡಿ ಸರ್, ತಮ್ಮ ಸಮಸ್ಯೆ ಏನಿದೆ ತಿಳಿಸಿ. ಡಾಕ್ಟರ್ ದೇಹ ಅವರು. ಹಲೋ. ಕೊಡಿ ಮೇಡಮ್. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿ ಮೇಡಮ್. ನಮ್ಗೆ ಅಂಡರ್ ಆರ್ಮ್ಸ್ ಅಲ್ಲಿ ಇದು 1 ಇಯರ್ ಇಂದ ಐತೆ ಮೇಡಮ್, ಇಚ್ಚಿಂಗ್ ಆಗುತ್ತೆ. ತುರ್ಕೆ ಬಿಟ್ರೆ ಅಲ್ಲೇನಾದ್ರೂ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರುವಂತದ್ದು, ಕೀವ್ ಕಟ್ಟಿರುವಂತದ್ದು, ಗುಳ್ಳೆಗಳು ಚಿಕ್ಕ ಚಿಕ್ಕ ಇರುತ್ತೆ ನೋಡಿ. ಅದಕ್ಕೆ ಖಂಡಿತವಾಗ್ಲು ನೋಡ್ಬೇಕಾಗತ್ತೆ, ಚರ್ಮವನ್ನು ನೋಡಿದಾಗ ಮಾತ್ರನೇ ಯಾವ ತರದ ಸಮಸ್ಯೆ. ಇವಾಗ ನೀವ್ ಹೇಳ್ತಿರುವಂತದ್ದು ಏನು ಲಕ್ಷಣಗಳನ್ನ ಕೇಳಿದ್ರೆ, ಇದಕ್ಕೆ ಟೀನಿಯಾ ಕ್ರೂರಿಸ್ ಅಂತ ಹೇಳ್ತೀವಿ ಅಥವಾ ಟೀನಿಯಾ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಈ ಎರಡು ಸಮಸ್ಯೆಗಳು ಫಂಗಸ್ ಇಂದ ಬರುವಂತದ್ದು. ಎಲ್ಲಿ ಯಾವ ಜಾಗದಲ್ಲಿ ಬೆವರು ಅತಿ ಹೆಚ್ಚಾಗಿ ಬರ್ತಾ ಹೋಗುತ್ತೋ, ಕಂಕಳಲ್ಲಾಗಿರ್ಬೋದು ಅಥವಾ ತೊಡೆ ಸಂದಿಯಲ್ಲಾಗಿರ್ಬೋದು ಅಥವಾ ಭುಜದಲ್ಲಾಗಿರ್ಬೋದು, ಸೊ ಈ ಭಾಗದಲ್ಲಿ ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ಸ್ವೆಟ್ ಆಗ್ತಾ ಬರ್ತಾ ಹೋಗುತ್ತೋ, ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ತರದ ಸಮಸ್ಯೆಗಳು, ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವಂಥದ್ದು, ವಿಪರೀತ ತುರಿಕೆ ಇರುವಂಥದ್ದು, ಅಥವಾ ಆ ನವೆಗೆ ಅಥವಾ ತುರಿಕೆಗೆ ಮಾತ್ರ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ ಅಂದ್ರೆ ಖಂಡಿತವಾಗ್ಲೂ ಅದು ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ. ಜೊತೆಗೆ ನೀವು ಪರ್ಫ್ಯೂಮ್ಸ್ ಆಗಿರ್ಬೋದು, ಡಿಯೋಡ್ರೆಂಟ್ಗಳನ್ನ ಉಪಯೋಗಿಸ್ತಾ ಇದ್ರೆ ಖಂಡಿತವಾಗ್ಲೂ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಟೀನಿಯಾ ಕ್ರೂರಿಸ್ ಅಥವಾ ಟೀನಿಯಾ ವಲ್ಗ್ಯಾರಿಸ್ ಬಿಟ್ರೆ ಸೋರಿಯಾಸಿಸ್ ಕೂಡ ಕಂಕಳ ಭಾಗದಲ್ಲಿ ಅಂಡರ್ ಆರ್ಮ್ಸ್ ಅಲ್ಲಿ ಕಾಣಿಸ್ಕೊಳ್ಳೋ ಅಂತ ಚಾನ್ಸ್ ಇರುತ್ತೆ. ಸೊ ಒಂದು ಸತಿ ನೀವು ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಅದು ಫಂಗಲ್ ಇನ್ಫೆಕ್ಷನ್ಸೇ ಇದೆಯಾ ಅಥವಾ ಸೋರಿಯಾಸಿಸ್ಸೇ ಇದೆಯಾ ಅಥವಾ ಅಲರ್ಜಿಕ್ ಡರ್ಮಟೈಟಿಸ್ ಇದೆಯಾ, ಇದನ್ನ ನೋಡಿಕೊಂಡು ಖಂಡಿತವಾಗ್ಲೂ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಉತ್ತಮವಾದಂತಹ ಚಿಕಿತ್ಸೆ ಇದೆ, ಪರ್ಮನೆಂಟ್ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ನುರಿತ ವೈದ್ಯರಿದ್ದಾರೆ, ಹಾಗಾಗಿ ನಿಮ್ಮ ಸಮಸ್ಯೆಯನ್ನ ಸೂಕ್ತವಾಗಿ
ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ದಾಮಂದು ಮಟ್ಟದಲ್ಲಿ ಉತ್ತಮವಾದಂತಹ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ, ಯಾಕಂತಂದ್ರೆ ಈ ಒಂದು ಏನು ಹಂಡರಮ್ಸ್ ಆಗಿರ್ಬೋದು ಅಥವಾ ಹೆಚ್ಚು ಬೆವರು ಬರುವಂತ ಒಂದು ಒಂದು ಭಾಗಗಳಲ್ಲಿ ಬಹಳಷ್ಟು ಮಂದಿಗೆ ಈ ತರದ ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ. ತುಂಬಾನೇ ಈ ಒಂದು ಬೇಸಿಗೆಯಲ್ಲಂತೂ ತುಂಬಾ ಇರಿಟೇಷನ್ ಉಂಟಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಮತ್ತೆ ಜಾಸ್ತಿ ಆಗುತ್ತೆ ಕೂಡ ಬೇಸಿಗೆನಲ್ಲಿ ಅಂತ ಹೇಳ್ಬೋದು. ಆದಷ್ಟು ಬೇಗ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿ ನೀಡಿ. ಖಂಡಿತವಾಗ್ಲೂ ಭಯ ಪಡುವಂತ ಒಂದು ಸಂದರ್ಭ ಇಲ್ಲ, ಡಾಕ್ಟರ್ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೋಡಿದ ನಂತರ ಯಾವ ರೀತಿ ಅಂತ ಸಮಸ್ಯೆ ಅಂತ ಹೇಳಿ ಅದಕ್ಕೆ ಸೂಕ್ತವಾದಂತ ಉತ್ತಮವಾದಂತ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಎಸ್ ಡಾಕ್ಟರ್, ಇನ್ನು ವಿಟಿಲಿಗೋ ಒಂದು ಸಮಸ್ಯೆಗಳಲ್ಲಿ ಯಾವ ರೀತಿಯಾದಂತ ಕಾಂಪ್ಲಿಕೇಶನ್ಸ್ ಉಂಟಾಗಬಹುದು, ಏನೆಲ್ಲ ತೊಂದರೆಗಳಾಗಬಹುದು? ವಿಟಿಲಿಗೋ ಅಥವಾ ವೈಟ್ ಪ್ಯಾಚಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಯೂಶಲಿ ಪ್ರತಿ ಒಂದು ಗಾಯ ಕೂಡ ಅಕಸ್ಮಾತ್ ಈಗ ವಿಟಿಲಿಗೋ ಅಥವಾ ತೊನ್ನು ಇರೋರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬಿದ್ದು ಹೋದ್ರು ಅಥವಾ ಈ ಮಕ್ಕಳಲ್ಲಿ ಸ್ಪೆಷಲಿ ಈ ಬಿಳಿ ಮಚ್ಚೆಗಳು ಕಾಣಿಸ್ಕೊಂಡಾಗ, ಮಕ್ಕಳು ಸರ್ವೇ ಸಾಮಾನ್ಯವಾಗಿ ಆಟ ಆಡ್ತಾ ಇರ್ತಾರೆ, ಸೈಕಲ್ ತುಳಿತಾ ಇರ್ತಾರೆ, ಸೊ ಗಾಡಿ ಓಡಿಸ್ತಾ ಇರ್ತಾರೆ, ಅಲ್ಲಿಂದ ಬಿದ್ದು ಹೋದ್ರು ಚರ್ಮ ಏಟ್ ಆಯ್ತು ಅಂದಿದ ತಕ್ಷಣ ಅದು ಕೂಡ ವೈಟ್ ಪ್ಯಾಚಸ್ ಗೆ ಟರ್ನ್ ಆಗುವಂತ ಕಾಂಪ್ಲಿಕೇಶನ್ಸ್ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇದಾಗಿ ಆಲ್ರೆಡಿ ವೈಟ್ ಪ್ಯಾಚಸ್ ನಂಗೆ ಒಂದು ಎರಡು ಕೊಂಡಿದೆ ಅಂದ ಕೂಡಲೇ ತುಂಬಾ ಟೆನ್ಷನ್ ಮಾಡ್ಕೊಡೋರು ಅಥವಾ ಎಲ್ಲೂ ಹೊರಗಡೆ ಹೋಗೋದನ್ನೇ ಸ್ಟಾಪ್ ಮಾಡುವಂಥದ್ದು, ಯಾವುದೇ ಫಂಕ್ಷನ್ಸಿಗೆ ಹೋಗುವಂಥದ್ದನ್ನು ನಿಲ್ಲಿಸುವಂಥದ್ದು ಅಥವಾ ಕೇವಲ ಚರ್ಮದ ಬಗ್ಗೆನೆ ಅತಿ ಹೆಚ್ಚಾಗಿ ನೋಡ್ಕೊಳ್ತಾ ಇರುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಬ್ರೈನಲ್ಲಿರುವಂಥ ಮೆಲಟೋನಿನ್ ಹಾರ್ಮೋನ್ ಅಂದರೆ ಚರ್ಮಕ್ಕೆ ಬಣ್ಣವನ್ನು ಕೊಡುವಂಥ ಹಾರ್ಮೋನ್ ಏನಾಗುತ್ತೆ ಅತಿ ಹೆಚ್ಚಾಗಿ ಉತ್ಪತ್ತಿಯಾಗ್ಬೋದು ಅಥವಾ ವಿಪರೀತವಾಗಿ ಕಡಿಮೆ ಉತ್ಪತ್ತಿಯಾಗ್ಬೋದು. ಇದರಿಂದ ಕೂಡ ವಿಟಿಲಿಗೋ ಅಥವಾ ಬಿಳಿ ಮಚ್ಚೆಗಳು ಹೆಚ್ಚಾಗಿ ಆಗುವಂಥದ್ದು. ಇನ್ನು ಮೂರನೇದಾಗಿ, ಎಲ್ಲೂ ಹೊರಗಡೆ ಹೋಗಲ್ಲ ಅಥವಾ ಒಂದೇ ಜಾಗದಲ್ಲಿ ಇದ್ದಾಗ ಏನಾಗುತ್ತೆ, ಯೂಶ್ವಲಿ ನೆಗೆಟಿವ್ ತುಂಬಾ ಯೋಚನೆ ಮಾಡುವಂಥದ್ದು ಅಂದರೆ ತಪ್ಪು ಕಲ್ಪನೆಗಳು ಇಟ್ಕೊಳ್ಳುವಂಥದ್ದು ಅಥವಾ ಈ ಕಾಯಿಲೆ ವಾಸಿ ಆಗೋದೇ ಇಲ್ಲ, ನನ್ನ ಲೈಫ್ ಲಾಂಗ್ ಇದೇ ಕಾಯಿಲೆ ಜೊತೆಗೇನೆ ಇರಬೇಕಾಗತ್ತೆ ಅನ್ನುವಂಥ ನೆಗೆಟಿವಿಟಿ ಅತಿ ಹೆಚ್ಚು ಮಾಡಿಕೊಂಡಾಗ ಏನಾಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಏನಾಗುತ್ತೆ ಖಂಡಿತವಾಗ್ಲೂ ಕಡಿಮೆ ಆಗ್ತಾ ಹೋಗುತ್ತೆ, ಜ್ಞಾಪಕ ಶಕ್ತಿ ಕಡಿಮೆ ಆಗುವಂಥದ್ದು. ಸೊ ಇದರಿಂದ ಡಿಪ್ರೆಷನ್ ಅಥವಾ ಖಿನ್ನತೆ ಒಳಗಾಗುವಂಥ ಎಷ್ಟೋ ಜನರನ್ನ ನಾವು ನೋಡ್ತಾ ಹೋಗ್ತೀವಿ. ಸ್ಪೆಷಲಿ ಈ ವಿಟಿಲಿಗೋ ಇದ್ದಾಗ ಏನಾಗುತ್ತೆ, ಎಷ್ಟೋ ಜನ ಅನ್ಕೊಳ್ತಾರೆ ಯಾವುದೋ ದೇವ್ರದ್ದು ಸಮಸ್ಯೆಗಳಾಗಿದೆ ಅಥವಾ ಹಲವಾರು ದೇವಸ್ಥಾನಗಳಿಗೆ ಹೋಗಿರ್ತಾರೆ, ಎಲ್ಲಾ ತರದ ದೇವ್ರಿಗೆ ಪೂಜೆ ಮಾಡಿದ್ರು ಇದು ಕಡಿಮೆ ಆಗ್ತಿಲ್ಲ ಅಂದ ಕೂಡ್ಲೇನೆ ಎಷ್ಟೋ ಜನ ನಾವು ಕ್ಲಿನಿಕ್ಗಳಲ್ಲಿ ನಮ್ಮ ಕ್ಲಿನಿಕ್ಗಳಿಗೆ ಬಂದಾಗ ವಿಟಿಲಿಗೋ ಇರೋರು ಸೂಸೈಡ್ ಮಾಡ್ಕೊಳ್ಳೋ ಅಟೆಂಪ್ಟ್ ಕೂಡ ಖಂಡಿತವಾಗ್ಲೂ ಮಾಡ್ಕೊಂಡಿರ್ತಾರೆ. ಸೊ ಇವೆಲ್ಲ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನು ಅಂತಂತಂದ್ರೆ, ಇದನ್ನ ಹೇಗೆ ತಡೆಗಟ್ಟಬಹುದು ಅಥವಾ ಹೆಚ್ಚಾಗದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು. ಸೊ ಆ ಪಾಸಿಟಿವಿಟಿ ಇರಬೇಕಾಗತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ವಿಟಿಲಿಗೋ ಕಡಿಮೆ ಆಗುತ್ತೆ. ಜೊತೆಗೆ ಕಾಂಪ್ಲಿಕೇಶನ್ಸ್ ಆಗಿ ಅತಿ ಹೆಚ್ಚಾಗಿ ಈ ವಿಟಿಲಿಗೋ ಪೇಷಂಟ್ಸ್ ಇರೋರು ಫೋಟೋಥೆರಪಿ ಅಂತ ಮಾಡಿಸ್ಕೊಳ್ತಾರೆ. ಅಂದ್ರೆ ಆ ತಕ್ಷಣಕ್ಕೆ ಆ ವೈಟ್ ಪ್ಯಾಚಸ್ ಕಡಿಮೆ ಆಗಬೇಕು, ಇಮಿಡಿಯೇಟ್ಲಿ ಹೊರಟೋಗ್ಬೇಕು ಅನ್ನೋರು ಈ ಫೋಟೋಥೆರಪಿಯನ್ನ ಮಾಡ್ಕೊಳ್ತಾರೆ. ಸೊ ಅತಿ ಹೆಚ್ಚಾಗಿ ಈ ಫೋಟೋಥೆರಪಿ ಅಲ್ಲಿರುವಂತಹ ರೇಡಿಯೇಷನ್ಸ್ಗೆ ನಮ್ಮ ಚರ್ಮ ಸೋಕದಾಗ ಏನಾಗುತ್ತೆ, ಸ್ಕಿನ್ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ಸ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅತಿ ಹೆಚ್ಚಾಗಿ ಈ ವಿಟಿಲಿಗೋ ಪೇಷನ್ಸ್ ಅಲ್ಲಿ ಪ್ರಾಬ್ಲಮ್ ಏನಿರುತ್ತೆ ಅಂತಂದ್ರೆ, ಈ ಕಾಯಿಲೆ ವಾಸಿ ಆಗಲ್ವೇನೋ, ಪ್ರತಿಯೊಬ್ಬರು ನನ್ನನ್ನೇ ನೋಡ್ತಾ ಇದ್ದಾರೆ ಅಥವಾ ನನಗೆ ಏನೋ ಬೇರೆ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಥವಾ ಬೇರೆ ರೀತಿ ನಡ್ಕೊಳ್ತಾ ಇದ್ದಾರೆ. ಸೊ ಇಂಥ ನೆಗೆಟಿವ್ ಥಾಟ್ಸ್ ಖಂಡಿತವಾಗ್ಲೂ ವಿಟಿಲಿಗೋ ಪೇಷನ್ಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಈ ನೆಗೆಟಿವ್ ಏನೋ ಥಾಟ್ಸ್ ಇರುತ್ತೆ ಅಥವಾ ನೆಗೆಟಿವ್ ಆಗಿ ಏನು ಯೋಚನೆ ಮಾಡ್ತಾ ಇರ್ತಾರೆ, ಸೊ ಇವುಗಳನ್ನ ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಹೊಸ ಪ್ಯಾಚಸ್ ಬರದೇ ಇರುವಂಗೆ ನೋಡ್ಕೊಳ್ಬಹುದು. ಡೆಫಿನೆಟ್ಲಿ ಡಾಕ್ಟರ್, ಒಂದು ಕರೆ ಸಿದ್ಧ ಹೋಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇರೋದು ಸರ್? ಸ್ನೇಹ ಅವರು. ಹಲೋ ಹಲೋ ಹೇಳಿ ಪ್ರಸನ್ನ ಅವರೇ. ಓಕೆ, ಯಾವಾಗಿಂದ ಇದೆ? ಹೇಳಿ. 8 ವರ್ಷದಿಂದ ಇದೆ. ಓಕೆ, ಎಲ್ಲೆಲ್ಲ ಆಗಿದೆ, ಯಾವ್ಯಾವ ಭಾಗದಲ್ಲಿ ಆಗಿದೆ? ಕಣ್ಣಿನ ಹತ್ರ ಆಗಿದೆ. ಮತ್ತೆ ಕಣ್ಣಲ್ಲಿ ಕಾಲಲ್ಲಿ ಆಗಿದೆ.
ಓಕೆ, ಖಂಡಿತವಾಗ್ಲೂ ಅದನ್ನ ವಾಸಿ ಮಾಡ್ಬೋದು ವಿಟಿಲಿಗೋ ಸಮಸ್ಯೆನ, ತೊನ್ನು ಸಮಸ್ಯೆನ. ಸೊ ನೀವು ಕಾರ್ಯಕ್ರಮ ನೋಡ್ತಾ ಇದ್ರಿ ಅಂತಂದ್ರೆ ನಾವು ಮೇಲ್ಗಡೆ ಹಚ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಯಾವುದೇ ರೀತಿ ಚಿಕಿತ್ಸೆಯನ್ನ ಕೊಡಲ್ಲ. ಒಳಗಡೆ ಚರ್ಮದ ಒಳಗಡೆ ಇರುವಂತಹ ಮೆಲೆನೋಸೈಟ್ಸ್ ಅಂದ್ರೆ ನಿಮ್ಮ ಚರ್ಮಕ್ಕೆ ಬಣ್ಣವನ್ನ ಕೊಡುವಂತ ಸೆಲ್ಸ್ ಗಳೇನಿರುತ್ತೆ ಅದು ಕುಗ್ಗೋಗಿರುತ್ತೆ ಅಥವಾ ಅದು ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಮೆಲೆನೋಸೈಟ್ಸ್ ಡ್ಯಾಮೇಜ್ ಆಗಿರೋದನ್ನ ಸರಿ ಮಾಡಲಿಕ್ಕೆ, ಜೊತೆಗೆ ಬ್ರೇನ್ ಅಲ್ಲಿ ಮೆಲೆಟೋನಿನ್ ಹಾರ್ಮೋನ್ಸ್ಗಳು ಕರೆಕ್ಟ್ ಆಗಿ ಉತ್ಪತ್ತಿ ಆಗಲಿಕ್ಕೆ ಮೆಡಿಸಿನ್ಸ್ ಕೊಟ್ಟಾಗ ಆಗ ನಿಮ್ಮ ಚರ್ಮ ವಾಪಸ್ ಚರ್ಮದ ಬಣ್ಣಕ್ಕೇನೆ ಬರುತ್ತೆ. ಸೊ ಖಂಡಿತವಾಗ್ಲೂ ಅದಕ್ಕೆ ಚಿಕಿತ್ಸೆ ಇರುತ್ತೆ. ಪ್ರಸನ್ನ ಅವರೇ, ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ ತೊನ್ನು ಸಮಸ್ಯೆಗೆ ಖಂಡಿತವಾಗ್ಲೂ ಚಿಕಿತ್ಸೆಯನ್ನ ತೆಗೆದುಕೊಳ್ಬಹುದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. 8 ವರ್ಷಗಳಿದೆ ಅಂತ ಹೇಳಿದ್ರಿ, ಹಲವಾರು ಚಿಕಿತ್ಸೆನ ಪಡ್ಕೊಂಡಿರ್ತೀರಾ, ಆದರೂ ಕೂಡ ಪರಿಣಾಮಕಾರಿಯಾಗಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿದ್ದೀರಾ. ಖಂಡಿತ ಸರ್, ನಮ್ಮ ಹೋಮಿಯೋಪತಿ ಚಿಕಿತ್ಸೆ ಬಹಳ ಬಹಳ ಉಪಯುಕ್ತಕಾರಿಯಾದಂಥ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಯಾಕಂದರೆ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರುವಂಥದ್ದು ಎಷ್ಟೋ ಜನ ಹೇಳ್ತಾರೆ. ಯಾವುದೋ ಒಂದು ಕಾಯಿಲೆಗೆ ಚಿಕಿತ್ಸೆಯನ್ನ ಪಡ್ಕೊಂಡಾಗ ಮತ್ತೊಂದು ಆರೋಗ್ಯದ ಸಮಸ್ಯೆನ ನಾನು ಕಾಡ್ತಾ ಬಂತು, ಅದರಿಂದ ಈ ಸಮಸ್ಯೆ ಕೂಡ ಜೊತೆ ಜೊತೆಯಾಗಿ ಹುಟ್ಟುಕೊಳ್ತು ಅಂತ ಹೇಳ್ತಾರೆ. ಇಲ್ಲಿ ಆ ಥರದ ಚಿಕಿತ್ಸೆ ಇಲ್ಲ. ನೈಸರ್ಗಿಕವಾಗಿ ತಯಾರು ಮಾಡಲಾಗತಕ್ಕಂಥ ಒಂದು ಔಷಧಿಗಳ ಬಳಕೆಯಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಮತ್ತಷ್ಟು ಕಾಂಪ್ಲಿಕೇಶನ್ ಆಗೋದನ್ನ ತಡೆಗಟ್ಟಬಹುದು. ಎಸ್ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಆಗಿರ್ಬೋದು, ಎಷ್ಟು ಜನ ಹೇಳ್ತಾರೆ ಸೋರಿಯಾಸಿಸ್ ಬಹಳ ವರ್ಷ ಆಗಿದೆ ಬಂದು, ಇತ್ತೀಚಿನ ದಿನಗಳಲ್ಲಿ ನನ್ನ ಕಾಲುಗಳಲ್ಲಿ ಕೈಗಳಲ್ಲಿ ಎಲ್ಲ ಹಿಡ್ಕೊಳ್ತಾ ಇದೆ, ಜೋಮ್ ಹಿಡ್ದಂಗೆ ಅನಿಸ್ತಾ ಇದೆ, ನಡೆಯೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ, ಹೇಗೆ ಅದು ಸೋರಿಯಾಸಿಸ್ ಚರ್ಮದ ಕಾಯಿಲೆಗೂ ಈ ಥರ ಸಂಧಿವಾತದಂಥ ಲಕ್ಷಣಗಳು ಕಂಡು ಬರೋದಕ್ಕೆ ಏನು ಕಾರಣ ಇರುತ್ತೆ? ಖಂಡಿತವಾಗ್ಲೂ ಕಾರಣ ಇರುತ್ತೆ. ಯೂಶ್ವಲಿ ಏನಾಗುತ್ತೆ, ಎಲ್ಲ ಥರದ ಚರ್ಮದ ಸಮಸ್ಯೆಗಳಿಗೂ ಸ್ಪೆಷಲಿ ಈ ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ ಹೊಟ್ಟು ವಿಪರೀತವಾಗಿ ಉದುರೋದ್ರಿಂದ ಆ ಪೇಷಂಟ್ಸ್ಗಳಿಗೆ ತುಂಬಾ ಕಿರಿಕಿರಿ ಆಗುವಂಥದ್ದು, ಜೊತೆಗೆ ತುಂಬಾ ನವೆ ಇರ್ತಾ ಇರುತ್ತೆ, ಕೆರೆತ ತುಂಬಾ ಇರ್ತಾ ಇರುತ್ತೆ. ಕೆಲವೊಬ್ಬರು ವಿಪರೀತವಾಗಿ ಕೆರೆದಾಗ ಏನಾಗುತ್ತೆ, ಬ್ಲಡ್ ಬರುವಂಥದ್ದು, ನೀರು ಬರುವಂಥದ್ದು, ಕೀವು ಕಟ್ಟುವಂಥದ್ದು. ಸೊ ಈ ಥರ ಸಂದರ್ಭಗಳಲ್ಲಿ ಹೇಗಾದರೂ ಮಾಡಿ ಆ ಪ್ಯಾಚಸ್ಗಳು ಹೊರಟೋದ್ರೆ ಸಾಕು ಅಂತ ಹಲವಾರು ಥರದ ಕ್ರೀಮ್ ಆಯಿಂಟ್ಮೆಂಟ್ಗಳನ್ನು ಬಳಸ್ತಿರ್ತಾರೆ, ಮನೆ ಮದ್ದುಗಳನ್ನು ಮಾಡ್ತಾ ಇರ್ತಾರೆ. ಸೊ ಅಕಸ್ಮಾತಾಗಿ ಅವರ ದೇಹಕ್ಕೆ ಅನುಗುಣವಾಗಿರುವಂಥದ್ದು ಅಥವಾ ಅವರ ದೇಹಕ್ಕೆ ಸೂಕ್ತವಾಗಿರದೇ ಇರುವಂಥ ಯಾವುದೇ ರೀತಿ ಕ್ರೀಮ್ಗಳನ್ನು ಆಯಿಂಟ್ಮೆಂಟ್ಗಳನ್ನು ಹಚ್ಚಿದಾಗ ಏನಾಗುತ್ತೆ, ಈ ಚರ್ಮದಿಂದ ಏನಾಗುತ್ತೆ, ಆ ಇನ್ಫೆಕ್ಷನ್ ಏನಾಗುತ್ತೆ, ತದನಂತರ ಸ್ನಾಯುಗಳಿಗೆ ಜಾಯಿಂಟ್ಸ್ಗಳಿಗೆ ತಲುಪುವಂಥದ್ದು. ಸೊ ತದನಂತರ ಏನಾಗುತ್ತೆ, ಆ ಇನ್ಫೆಕ್ಷನ್ನು ಜಾಯಿಂಟ್ಸ್ಗಳಿಗೆ ತಲುಪಿದಾಗ ಅಲ್ಲಿರುವಂಥ ಈ ಜಾಯಿಂಟ್ ಒಳಗಡೆ ಒಂದು ಫ್ಲೂಯಿಡ್ ಇರುತ್ತೆ, ಸೈನೋವೆಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಆ ಫ್ಲೂಯಿಡ್ಗೆ ಎಫೆಕ್ಟ್ ಆದಾಗ ಆಗ ಏನಾಗುತ್ತೆ, ಆ ಇನ್ಫೆಕ್ಷನ್ ಜಾಯಿಂಟ್ಸ್ ಪೇನ್ ಕೂಡ ಸ್ಟಾರ್ಟ್ ಆಗುತ್ತೆ, ಸೋರಿಯಾಸಸ್ ಕೂಡ ಇರುತ್ತೆ. ಎಷ್ಟೋ ಜನಕ್ಕೆ ಈ ಆರ್ಥರೈಟಿಸ್ ಬಂದಿರುತ್ತೆ, ಬಟ್ ಅದಕ್ಕೆ ಮುಂಚೆ ಸೋರಿಯಾಸಸ್ ಇರುತ್ತೆ. ಕೆಲವೊಂದು ಪೇಷಂಟ್ಸ್ ಹೇಳ್ತಿರ್ತಾರೆ ಸೋರಿಯಾಸಸ್ ಕಂಪ್ಲೀಟಾಗಿ ವಾಸಿ ಆಗಿಬಿಟ್ಟಿದೆ, ಆದರೆ ಜಾಯಿಂಟ್ ಪೇನ್ಸ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅಂತ. ಸೊ ವಾಪಸ್ ಅದನ್ನು ಕ್ಯೂರ್ ಮಾಡಬೇಕಾದಾಗ ವಾಪಸ್ ಪುನಃ ಸೋರಿಯಾಸಸ್ ಖಂಡಿತವಾಗ್ಲೂ ಬರುತ್ತೆ, ತದನಂತರ ಅದು ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಎಸ್ ಡಾಕ್ಟರ್, ಇನ್ನು ಚಿಕಿತ್ಸೆಯ ಬಗ್ಗೆ ಮಾತನಾಡೋದಾದ್ರೆ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ಎಷ್ಟೋ ಜನ ಹೇಳಿದ್ರು ನಮ್ಗೆ ಯಾರು 1 ವರ್ಷ ಅಥವಾ 6 ತಿಂಗಳಿಂದ ಬಳಲ್ತಾ ಇದ್ದೀನಿ ಅನ್ನೋರು ಇಲ್ವೇ ಇಲ್ಲ, ಎಲ್ಲ 9 ವರ್ಷ 8 ವರ್ಷ ಈ ತರದ ಬಹಳಷ್ಟು ಹಲವು ವರ್ಷಗಳಿಂದ ಬಳಲ್ತಾ ಇರ್ತಾರೆ. ಇವರಿಗೆ ತಮ್ಮ ಚಿಕಿತ್ಸೆ ಹೇಗೆ ವರ್ಕ್ ಆಗುತ್ತೆ? ಯೂಶ್ವಲಿ ಎಷ್ಟೋ ಜನ ಅಂದ್ಕೊಳ್ತಾರೆ ಈ ಚರ್ಮದ ಸಮಸ್ಯೆಗಳಿತ್ತು ಅಂತಂದಾಗ ಮಾತ್ರೆಗಳು ತೆಗೆದುಕೊಳ್ಳೋದು ಬೇಡ, ಮೇಲ್ಗಡೆ ಚರ್ಮಕ್ಕೆ ಮಾತ್ರನೇ ಏನಾದರೂ ಇದ್ರೆ ಕೊಡಿ, ಕ್ರೀಮ್ ಮಾತ್ರ ಇದ್ರೆ ಕೊಡಿ ಅಥವಾ ಆಯಿಂಟ್ಮೆಂಟ್ ಇದ್ರೆ ಕೊಡಿ ಅಂತ. ಸೊ ಮೊದಲನೇ ತಪ್ಪು ಮಾಡುವಂಥದ್ದೇ ಅಲ್ಲಿ. ಸೊ ಒಳಗಡೆಯಿಂದ ಪ್ರಾಬ್ಲಮ್ ಆದಾಗ ಮಾತ್ರನೇ ಅದು ಚರ್ಮಕ್ಕೆ ಕಾಣಿಸ್ಕೊಳ್ಳುತ್ತೆ, ಒಳಗಡೆಯಿಂದ ಏನು ಸಮಸ್ಯೆಗಳು ಇಲ್ಲ ಅಂತಂದಾಗ ಚರ್ಮದ ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಖಂಡಿತವಾಗ್ಲೂ ಕಾಣಿಸ್ಕೊಳ್ಳಲ್ಲ. ಯಾವುದೇ ರೀತಿ ಚರ್ಮದ ಸಮಸ್ಯೆ 3 ತಿಂಗಳು ಅಥವಾ 2 ತಿಂಗಳಿಂದ ಸತತವಾಗಿ ಕಾಣಿಸ್ಕೊಳ್ತಾ ಇದೆ ಅಂತಂದಾಗ ಖಂಡಿತವಾಗ್ಲೂ ಅದಕ್ಕೆ ಒಳಗಡೆಯಿಂದ ಔಷಧಿ ತೆಗೆದುಕೊಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ಕಾರಣಕ್ಕೆ ಚರ್ಮದ ಸಮಸ್ಯೆಗಳು ಇದೆ ಅಂದೊಳ್ಳೆನೆ ಖಂಡಿತವಾಗ್ಲೂ ಮೇಲ್ಗಡೆ ಕ್ರೀಮ್ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ತಪ್ಪಾಗುತ್ತೆ ಮೊದಲನೇದು. ಇನ್ನು ಎರಡನೇದಾಗಿ, ಸೊ ಆ ಒಂದೇ ಕಾರಣಕ್ಕೆ ನಾವು ಹೊರಗಡೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯಾವುದೇ ರೀತಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಕೊಡಲ್ಲ. ಎಲ್ಲೋ ಒಬ್ಬರಿಗೆ ಅಥವಾ ಇಬ್ಬರಿಗೆ ಮಾತ್ರ ತುಂಬಾನೇ ಅವಶ್ಯಕತೆ ಇತ್ತು ಅಂತ ನಮಗೆ ಅನಿಸ್ದಾಗ ಮಾತ್ರನೇ ಕೊಡುವಂಥದ್ದು. ಸೊ ಅದು ಕೂಡ ಎಣ್ಣೆಯಲ್ಲಿ, ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿಕ್ಕೆ ಕೊಡ್ತೀವಿ. ಸೊ ಅದನ್ನ ಹೊರತುಪಡಿಸಿದ್ರೆ ಮೂಲಭೂತವಾಗಿ ಯಾವ ಕಾರಣಕ್ಕಾಗಿ ಸೋರಿಯಾಸಿಸ್ ಕಾಣಿಸ್ಕೊಂಡಿದೆ, ಟೆನ್ಷನ್ಸ್ ಇಂದನೇ ಕಾಣಿಸ್ಕೊಂಡಿದ್ಯಾ ಅಥವಾ ಅತಿ ಹೆಚ್ಚಾಗಿ ಕಾಸ್ಮೆಟಿಕ್ಸ್ ಉಪಯೋಗಿಸೋದ್ರಿಂದ ಕಾಣಿಸ್ಕೊಂಡಿದ್ಯಾ, ಅಥವಾ ಕೆಲವೊಬ್ರು ತುಂಬಾನೇ ಏನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ ಅಥವಾ ಹಲವಾರು ತರದ ಔಷಧಿಗಳನ್ನ ಉಪಯೋಗಿಸಿರ್ತಾರೆ, ಸೊ ಆ ಕಾರಣದಿಂದ ಸೋರಿಯಾಸಿಸ್ ಬಂದಿದ್ಯಾ. ಸೊ ಮೂಲಭೂತವಾಗಿ ಯಾವ ಕಾರಣ
ಕಾರಣಕ್ಕಾಗಿ ಬಂದಿದೆ ಅದನ್ನ ತಿಳ್ಕೊಂಡು ಬೇರೆ ಸಮೇತವಾಗಿ ಸೋರಿಯಾಸಿಸ್ ಅನ್ನ ಹೋಗಲಾಡಿಸಬಹುದು. ಸೊ ಮೂಲಭೂತ ಕಾರಣ ವಿಟಿಲಿಗೋ ಅಲ್ಲಿ ಯಾವ ಕಾರಣಕ್ಕಿದೆ, ಹಾರ್ಮೋನ್ ಸಮಸ್ಯೆಗಳಿಂದ ಬಂದಿದೆಯಾ ಅಥವಾ ತುಂಬಾನೇ ಟೆನ್ಷನ್ಸ್ ಇಂದ ಬಂದಿದೆಯಾ ಅಥವಾ ಹೆರಿಡಿಟ್ರಿ ಅನುವಂಶೀಯವಾಗಿ ಬಂದಿದೆಯಾ ಅಥವಾ ಯಾವುದೋ ಒಂದು ಕಾರಣಕ್ಕೆ. ಕೆಲವೊಬ್ರು ಈಗ ಫೇರ್ನೆಸ್ ಕ್ರೀಮ್ಗಳನ್ನ ಉಪಯೋಗಿಸ್ತಾ ಇರ್ತಾರೆ ಬೆಳ್ಳಗಾಗಬೇಕು ಅಂತ, ಸೊ ಆ ಕ್ರೀಮ್ಗಳನ್ನ ಉಪಯೋಗಿಸ್ ವಿಟಿಲಿಗೋ ಬಂದಿದೆಯಾ, ಇದನ್ನ ತಿಳ್ಕೊಂಡು ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ನಾವು ಅಡ್ವಾನ್ಸ್ಡ್ ಹೋಮಿಯೋಪತಿ ಚಿಕಿತ್ಸೆ ಕೊಡೋದ್ರಿಂದ ಏನಾಗುತ್ತೆ, ಕಂಪ್ಲೀಟ್ ಆಗಿ ವಾಸಿಯಾಗುತ್ತೆ, ಜೊತೆಗೆ ಮತ್ತೆ ಬರಬಾರದು ಇದಕ್ಕೆ ಕೂಡ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇರುತ್ತೆ. ಎಸ್ ಡಾಕ್ಟರ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಇದು 1 ಗಂಟೆಗಳ ಕಾಲಾವಕಾಶ ಸಾಕಾಗೋದಿಲ್ಲ, ಬಟ್ ಇರೋಂತ 1 ಗಂಟೆಗಳ ಕಾಲಾವಕಾಶದಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದೇ ಇವತ್ತಿನ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದ ವಿಶೇಷ ವೀಕ್ಷಕರೇ, ಅಲರ್ಜಿ, ಅಸ್ತಮಾ, ಥೈರಾಯ್ಡ್ ಂತನ, ಪಿಸಿಓಡಿ, ವೆರಿಕೋಸ್ ವೈನ್, ಡಯಾಬಿಟಿಸ್, ಹೀಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ನೀವು ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಬಹುದು. ದೂರವಾಣಿ ಸಂಖ್ಯೆ ಬರ್ತಾ ಇದೆ, ನಂಗೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಕ್ ಆಗಿಲ್ಲ ಅಂದವರು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.